and press the bell icon. ಪಾಸಿಟಿವ್ ರಿಪೋರ್ಟ್ ಬಂದೈತೆ ಅಂತ ಫೋನ್ ಹಚ್ಚಿರ್ತೀನಿ. ಏನಾಗುತ್ತೆ ಹೇಳ್ತೀನಿ. ಅದು ನಾನು ರಿಪೋರ್ಟ್ ನೆಗೆಟಿವ್ ಬಂದ್ರೆ ಹೆಂಗ್ ಪಾಸಿಟಿವ್ ಬಂದೈತೆ? ನಂದು 16ನೇ ತಾರೀಕು ಬ್ರೀನ್ಸ್ ಒಳಗೆ ರಿಪೋರ್ಟ್ ನೆಗೆಟಿವ್ ಬಂದೈತೆ ಅಂತ ಅವ್ರು ನಾನು ಬಿಟ್ಟಾರ್ರಿ. ನಿಮ್ದು 15ನೇ ತಾರೀಕು ಹೆಂಗ್ ಪಾಸಿಟಿವ್ ಬಂದ್ರೆ ರಿಪೋರ್ಟ್? ನೀವು ಸುಳ್ಳು ಹೇಳಬೇಡ್ರಿ. ನೀವು ಸುಳ್ಳು ಹೇಳಾತಿರತ್ ನಾ ಹೇಳಾತೀನಿ ಸರ್. ಕರೆನ ಹೇಳಾತಿರಿ ನೀವು. ನಾ 15ನೇ ತಾರೀಕು 1 ಗಂಟೆಗ ರಿಪೋರ್ಟ್ ಆಯ್ತು ಆಯ್ತು ನೆಗೆಟಿವ್ ಆಯ್ತು ನೆಗೆಟಿವ್ ಸರ್. ನಾ ಹೇಳೋ ತನಕ ಪೈಲ ಹೋಗ್ರಿ. 15ನೇ ತಾರೀಕು 1 ಗಂಟೆಗ ಇಲ್ಲಿ ನಾನು ಶಾಪ್ ತಗೊಂಡ್ರಿ. 16ನೇ ತಾರೀಕು ಮುಂಜಾನೆ 8 ಗಂಟೆಗ ಬೆಳಗಾಂ ಬೀಮ್ಸ್ ಒಳಗೆ ಶಾಪ್ ತಗೊಂಡ್ರಿ. ಅಲ್ಲಿ ರಿಪೋರ್ಟ್ ನೆಗೆಟಿವ್ ಐತೆ ಅಂತ 4 ಜನ ಬಿಟ್ಟರೆ ನಮ್ಮನ್ನು ಬಿಟ್ಟರೆ ಡಿಸ್ಚಾರ್ಜ್ ಕೊಟ್ಟರು. ನಮ್ಮ ಮನೆಗೆ ಬಂದು ಇವತ್ತು ನೀವು ಕಾಲ್ ಮಾಡಿ ಕೇಸಿಂದ ನಿಮ್ಗೆ ಪಾಸಿಟಿವ್ ಬಂದೈತೆ ರಿಪೋರ್ಟ್. ನೀವು ಪಾಸಿಟಿವ್ ರಿಪೋರ್ಟ್ 8 ದಿನ ಕೊಡ್ತೀರಿ 10 ದಿನ ಬಿಟ್ಟು ಕೊಡ್ತೀರಿ. 10 ದಿನ ನಾವು ಎಲ್ಲಿ ತಿರ್ಗಾಡಿದ್ರೆ ಐತೆ? ನಾವು ಎಲ್ಲೇ ಹೋಗಿರ್ತೀವೋ ಇಲ್ಲರಿ 10 ದಿನ ಅವ್ರು ಹೆಂಗೆ ಬಿಡ್ತಾರೆ ನೆಗೆಟಿವ್ ಬಂದೈತೆ ಅಂತ? ನೀವು ಹೆಂಗೆ ಪಾಸಿಟಿವ್ ಅಂತ ಹೇಳ್ತೀವಿ? ಈಗ 10 ದಿನ ಬಿಟ್ಟು ರಿಪೋರ್ಟ್ ಕೊಡ್ತೀರಿ ಅಂದ್ರೆ ಮಂದಿನೆಲ್ಲ ಹುಸ್ತುನಾರ ಒಳಗೆ ತೆಗೆದ್ರೆ ನೀವು ಒಟ್ಟು ಆರಾಮ ಇರ್ಬೇಕಂತ ಹೇಳಿ ನಿಮ್ಗೆ ತಲೆಯಾಗ ರಿಪೋರ್ಟ್ ಪಾಸಿಟಿವ್ ರಿಪೋರ್ಟ್ 10 ದಿನ ಬಿಟ್ಟು ಕೇಸ್ ಅಂದ್ರೆ ನೀವು ಹೆಂಗೆ ಕೊಡ್ತೀರಿ? ಅವ್ರು ನಮ್ಮನ್ನ ಹೆಂಗೆ ಡಿಸ್ಚಾರ್ಜ್ ಮಾಡ್ತಾರೆ ಅದನ್ನು ಹೇಳಿ ಫಸ್ಟ್. ಬೀಮ್ಸ್ ಒಳಗೆ ಅಡ್ಮಿಟ್ ಇದ್ದೀನಿ ನಾ 4 ದಿನ ಆಗಂಟೆ ಅವ್ರು ರಿಪೋರ್ಟ್ ಕೊಡ್ತಾರೆ ನಿಮ್ಗೆ ನೆಗೆಟಿವ್ ಐತಿ ಮನೆಗೆ ಹೋಗ್ರಿ ಅಂತ ಹೇಳ್ತೀವಿ. ನೀವು ಇವತ್ತು ಮತ್ತೆ ಹೋದ ಶನಿವಾರ ಬಂದೀನಿ ರೀ ಮನೆ. ಇವತ್ತು ನೀವು ಹೋ ಮತ್ತೆ 8 ದಿನ ಬಿಟ್ಟು ನೀವು ಕಾಲ್ ಮಾಡ್ತೀರಿ ನಿಮ್ಮದು ಪಾಸಿಟಿವ್ ಐತಿ ನಿಮ್ಗೆ ನಾವು ಇದನ್ನು ಆಂಬ್ಯುಲೆನ್ಸ್ ಕಳಿಸೋಣ ಅಂತ ಕೇಳ್ತೀರಿ. ಏನ್ರಿ ಇದು ಏನು ಆಟ ಆಡ್ಲತ್ತೀರಿ ಜನರ ಜೊತೆ? ನೀವು ಮತ್ತೆ ಯಾರು ಈಗ ಆರೋಗ್ಯ ಇಲಾಖೆದವ್ರ ಜನರ ಜೊತೆ ಆಟ ಆಡಿದಾಗ ಇದ್ರಿ? ಅಲ್ಲಿ ಹೆಂಗೆ ನಮ್ಗೆ ನೆಗೆಟಿವ್ ರಿಪೋರ್ಟ್ ಕೊಡ್ತಾರೆ ರೀ? ಗೌರ್ಮೆಂಟ್ ಹೋದಿಲ್ಲ ಅದು ಬಿ ಯಾಕಂದ್ರೆ ನಾವು ಪ್ರೈವೇಟ್ ಒಳಗೆ ಚೆಕ್ ಮಾಡಿಸ್ಬೇಕು. ಬೀಮ್ಸ್ ಬೀಮ್ಸ್ ಪ್ರೈವೇಟ್ ಗೌರ್ಮೆಂಟ್ ಅದ ರೀ ಹೆಂಗೆ ಬರ್ಲಾತ್ತವ್ ರೀ? ಹೆಂಗೆ ಬರ್ಲಾತ್ತವ್ ರೀ? ಅಂದ್ರೆ ಚೀಟಿ ಹರಿಸ್ತೀರಿ ಪಾಸಿಟಿವ್ ನೆಗೆಟಿವ್ ಚೀಟಿ ಹರಿಸ್ತೀರಿ ನೀವು? ಈ ಶಾಪ್ ಒಂದರ್ಲಕ್ರಿ ಸರ್ ಎರಡು ಹೆಂಗ್ ಚೆಕ್ ಮಾಡಿ? ಎರಡು ಶಾಪ್ ಒಂದರಿ ಎರಡು ನೆಗೆಟಿವ್ ಬರ್ಬೇಕು ಇರ್ಲಕ ಪಾಸಿಟಿವ್ ಬರ್ಬೇಕ್ರಿ? ಎರಡು ಒಂದ ಹೆಂಗ್ ಎರಡು ಬೇರೆ ಬೇರೆ ಹೆಂಗ್ ಬರ್ತಾವ್ರಿ? ಪಾಸಿಟಿವ್ ನೆಗೆಟಿವ್ ಹೆಂಗ್ ಬರ್ಲಾಕ ಸಾಧ್ಯ ಐತೆ? ಅದು ಅದು ನೀವು ರಿಪೋರ್ಟ್ 10 ದಿನ ಬಿಟ್ಟು ಕೊಟ್ರೆ ಗತಿ ಅಂದ್ರೆ ಮಂದಿರ್ ಮುಂದೆ ಉಳ್ಕಿದ ಮಂದಿದೆಲ್ಲ ಈ ಬೇರೆ ಕಡೆ ತೋರಿಸಿರ್ತಾರ್ರಿ ಅವ್ರಿಗೆ ಈ ನೆಗೆಟಿವ್ ರಿಪೋರ್ಟ್ ತಗೊಂಡು ತೋರಿಸ್ಕೊಂಡಿದ್ರು ನಾವು ಅವ್ರ ಗತಿ ಅನ್ರಿ? ಒಂದೇ ದಿನ ರೀ ಸರ್ ಇವತ್ತು ಮುಂಜೆ ಮಧ್ಯಾಹ್ನ 1 ಗಂಟೆಗೆ 8 ಗಂಟೆಗೆ ಕೊಟ್ಟಿದ್ರಿ ಇಲ್ಲಿ ನೀವು ನನ್ನ ಆಂಬ್ಯುಲೆನ್ಸ್ ಬೀಮ್ಸಿಗೆ ಕಳಿಸಿರಿ. ಅಲ್ಲಿ ಮುಂಜಾನೆ 8 ಗಂಟೆಗೆ ರಿಪೋರ್ಟ್ ತೊಗೊಂಡ್ರು ಅಲ್ಲಿ ನೆಗೆಟಿವ್ ಬಂದೈತಿ ನಂದು. 4 ದಿನ ಬಿಟ್ಟು ರಿಪೋರ್ಟ್ ಕೊಟ್ಟಾರ್ರಿ ಅವ್ರು. ಬುಧವಾರ ಹೋಗಿನ್ರಿ ಶನಿವಾರ ದಿನ ರಿಪೋರ್ಟ್ ಕೊಟ್ಟು ಅವ್ರು ನಮ್ಗೆ ಡಿಸ್ಚಾರ್ಜ್ ಕೊಟ್ಟಾರ್ರಿ. ನೀವು ಇವತ್ತು ಪಾಸಿಟಿವ್ ಐತೆ ಅಂತ ಹೇಳ್ತೀರಿ? ಈಗ ಈಗ ಏನು ಪರಿಹಾರ ಏನ್ರಿ ಸರ್ ಇದಕ್ಕೆ? ಬರೀ ಕೇಳೋದಲ್ರಿ ಸರ್, ಪರಿಹಾರ ಹೇಳ್ಬೇಕ್ರಿ ನೀವು. ಈ ಆರೋಗ್ಯ ಇಲಾಖೆ ನಮ್ಮ ಜೊತೆ ಆಟ ಆಡ್ಲಾತೈತಿ ಸರ್ ಇದು? ಎರಡು ಒಂದು ಸೇಮ್ ಬರ್ಬೇಕ್ರಿ ಸರ್ ರಿಪೋರ್ಟ್? ಎರಡು ಬೇರೆ ಬೇರೆ ಹೆಂಗ್ ಬರ್ತಾವ ಹೇಳಿ ಸರ್? ನೆಗೆಟಿವ್ ಬಂದೈತೆ ನಾವೇನು ಹೇಳಾತಿದ್ರಿ? ಬೀಮ್ಸ್ ಒಳಗೆ ಕೊಟ್ಟಿವ್ರಿ ಅವರು. ICMR ಚೆಕ್ ಮಾಡ್ಯಾರ್ರಿ ಏನು ಫಾಸ್ಟ್ ಇದನ್ನೇನು ಮಾಡಿದ್ರಿ ಅವ್ರೆ? 4 ದಿನ ಬಿಟ್ಟ ಬಂದೈತಿ ರ್ಯಾಪಿಡ್ ಫಾಸ್ಟ್ ಏನು ಮಾಡಿಲ್ರಿ ಅವ್ರು? ರ್ಯಾಪಿಡ್ ಫಾಸ್ಟ್ ಏನು ಅಂದ್ರೆ ಅದು ಬಿ ರ್ಯಾಪಿಡ್ ಫಾಸ್ಟ್ ಒಳಗೆ ಏನ ಫರಕ್ ಆಗ್ಬೋದು? ನಿಮ್ಮದಕ್ಕ ರಿಪೋರ್ಟ್ಗೆ ರ್ಯಾಪಿಡ್ ಫಾಸ್ಟ್ಗೆ ಫರಕ್ ಆಗ್ಬೋದು ಅನ್ಬೋದ್ರಿ. ನೀವು 10 ದಿನ ಬಿಟ್ಟು ರಿಪೋರ್ಟ್ ಕೊಡ್ತೀರಿ ಸರ್, ನಾವು 10 ದಿನ ಎಲ್ಲೆಲ್ಲಿ ತಿರ್ಗಾಡಿರ್ಬಾರ್ದು ರೀ ಕರೆಕ್ಟ್? ಮತ್ತು ನೀವು ರಿಪೋರ್ಟ್ ತೊಗೊಂಡ ಮೇಲೆ ನಮ್ಗೇನು ಹೇಳಿದ್ರಿ ಸರ್? ನೀವು ಮನೆಯಾಗ ಇರಬೇಕು ಕ್ವಾರಂಟೈನ್ ಇರಬೇಕು ಅಂತ ಯಾರು ಹೆಂಗೆ ಹೇಳಿದ್ರಿ ರಿಪೋರ್ಟ್ ಕೊಟ್ಟ ಮೇಲೆ ನಾವು? ಇದು ಹೇಳಿ ಸರ್, ಪರಿಹಾರ ಹೇಳಿ ಸರ್ ಇದಕ್ಕೆ. ನಾನು ಈ ಮುಂಜಾನೆಯಿಂದ ಕಾಲ್ ಎಲ್ಲರಿಗೆ ಮಾಡೀನಿ ಸರ್. ಬೆಳಗಾವ್ ಡಿಸ್ಟ್ರಿಕ್ಟ್ ಡಾಕ್ಟರ್ ಮಾಡೀನಿ, ಆಮೇಲೆ ಇಲ್ಲಿ ಪಪ್ಪಾ ಸರ್ ಅಂತ ಯಾರು ಅಂದ್ರೆ ರೀ ಅವ್ರ ನಂಬರ್ ತೊಗೊಂಡು ಅವ್ರಿಗೆ ಕಾಲ್ ಮಾಡಿ ಅವ್ರೆಲ್ಲರೂ ಹೇಳ್ರಿ ಅಣ್ಣ ನಿಮಗೆ ಟ್ಯಾಬ್ಲೆಟ್ಸ್ ಮನೆಗೆ ತಂದು ಕೊಡ್ತಾರು ಅದೇ ಮನೆಯಾಗೆ ಇರ್ರಿ ಅಂತ ಹೇಳ್ರಿ. ಈಗ ಮತ್ತೆ ಕಾಲ್ ಮಾಡ್ತಾರೆ ರೀ ಆಂಬ್ಯುಲೆನ್ಸ್ ಕಳಿಸ್ರಿ ಅಂತ ಕೇಳ್ತಾರೆ. ನಮಸ್ಕಾರ ಅಣ್ಣ. ಮುಂಜಾನೆಯಿಂದ ಎಲ್ಲರ ಜೊತೆ ಮಾತಾಡಿದ್ರಿ ಅಣ್ಣ? ನಿಮ್ಮ ಕಸ್ಟಮರ್ ಕೇರ್ 1104 7 ಅದಕ್ಕೆ 5 7 ಅದಕ್ಕೆ ಮಾತಾಡಿದ್ರಿ. ಅವ್ರ ಬೆಳಗಾಂ ಡಿಸ್ಟ್ರಿಕ್ಟ್ ಅವ್ರ ಏನವ್ರ ಸರ್ ಗಂಗಸ್ ಅವ್ರ ಜೊತೆ ಮಾತಾಡಿ ಅವ್ರ ಸಕಟ್ ಹೇಳಿರಿ ಸ್ನೇಹಿತ ಇಲ್ಲಿ ಕೊಪ್ಪದ ಅಂತ ಹೇಳಂದ್ರೆ ಡಿಟಿ ಅವ್ರು ಯಾರು ಮತ್ತೊಬ್ರು ನಂಬರ್ ಕೊಟ್ಟರೆ ಅವ್ರ ಜೊತೆ ಮಾತಾಡಿ ಎಲ್ಲರೂ ಹೇಳ್ರು ನಿಮ್ಗೆ ಟ್ಯಾಬ್ಲೆಟ್ಸ್ ಮನೆಯಾಗ ತಂದು ಕೊಡ್ತಾರೆ ಮನೆಯಾಗಿರ್ರಿ ಆರಾಮಿದ್ರೆ ನಿಮ್ಗೆ ಏನು ತೊಂದರೆ ಇಲ್ಲ. ಈಗ ಫೋನ್ ಮಾಡ್ತಾರೆ ಆಂಬ್ಯುಲೆನ್ಸ್ ಕಳಿಸ್ರಿ ಅಂತ ಕೇಳ್ತಾರೆ ಅಂದ್ರೆ ಯಾರು ಯಾರ ಜೊತೆ ಕಾಂಟ್ಯಾಕ್ಟ್ ಇಲ್ಲರಿ ಒಟ್ಟೆ? ನಾವು ಎಲ್ಲರ ಜೊತೆ ಮಾತಾಡೋದು ಹುಸ್ತುನವ್ರೆ ರೀ. ನಾವು ಒಬ್ರಿ ಮಾತಾಡ್ಬೋದು ರೀ ಸರ್, 4 ಐದೈದು ಕಾಲ್ ಬರಲ್ಲ ತೊಂದ್ರೆ ಎಲ್ಲರಿಗೆ ಆನ್ಸರ್ ಹೆಂಗ್ ಕೊಡುದ್ರಿ? ಅದ ಮಾತಾಡಿದ್ರೆ ಬರೇ ಈಗ
ಈಗ ನೀವು ಪಾಸಿಟಿವ್ ಅಂತ ಹೇಳಿದ್ಮೇಲೆ ಈಗ ನಾವು 16ನೇ ತಾರೀಕದ ರಿಪೋರ್ಟ್ ನೆಗೆಟಿವ್ ರೀ, 15ನೇ ತಾರೀಕಲ್ಲಿ ಪಾಸಿಟಿವ್ ಅಂತ ಹೇಳ್ತೀರಿ, ನಮ್ಮ ಮನೆ ಪರಿಸ್ಥಿತಿ ಅಂದ್ರೆ ಇಂತ ಮುಂದೆ ಈಗ ನಮ್ಮ ಮನೆಯವರು ಎಲ್ಲಿ ತಿರುಗಾಡಲ್ರಿ, ಬೇರೆದವರೆಲ್ಲ ಸಂಶಯ ಇದ್ರಲ್ಲೇ ನೋಡ್ತಾರ್ರಿ. ಇದು ಪ್ರಾಬ್ಲಮ್ ಎಷ್ಟತ್ರಿ, ಪಾಸಿಟಿವ್ ಇದ್ರೆ ಪಾಸಿಟಿವ್ ಅಂತ ಹೇಳಿದ್ರಿ ಸರ್, ನೆಗೆಟಿವ್ ಇದ್ರು ಪಾಸಿಟಿವ್ ಇದ್ರು ಎರಡು ಬೇರೆ ಬೇರೆ ಯಾಕೆ ಹೇಳ್ತೀರಿ? ಅತ್ತ ಎರಡೆರಡು ರಿಪೋರ್ಟ್ ಹೆಂಗೆ ಅಂತ ತರ್ಲತ್ತೀರಿ ಸರ್ ನೀವು? ಎರಡೆರಡು ರಿಪೋರ್ಟ್ ಎಲ್ಲೂ ಬರ್ಲಾತಾವ್ರಿ, ನೀವು ಕಳಿಸ್ಲಾತಾರ ಎಲ್ಲಿ? ನಾನು ಚೀಟಿ ತೆಗಿತಿರೋ ನಾನು ಲ್ಯಾಬ್ ಒಳಗೆ ಟೆಸ್ಟ್ ಮಾಡ್ತಾರಲ್ಲ, ನೀವು ಎಲ್ಲಿ ಚೆಕ್ ರಿಪೋರ್ಟ್ ಒಂದೇ ಬರ್ಬೇಕಿಲ್ರಿ? ಇದು ರಿಪೋರ್ಟ್ ಎಲ್ಲಿ ಬಂದಿತ್ರಿ? ಅದು ಐ ಸಿ ಎಮ್ ಆರ್ ನಾವು ಬಿ ಐ ಸಿ ಎಮ್ ಆರ್ ಇದು ಹದಿನೈದು ಶಾಪ್ ಎಲ್ಲಿಗಿತ್ತು ಸರ್? ಇವಂದ ಐ ಸಿ ಎಮ್ ಆರ್ ಬೆಳಗಾಂ ರೀ, ಅವ್ರು ಕೇಳ್ರಿ ಮತ್ತು ಬೆಳಗಾಂ ಅದ ಎಲ್ಲಿ ಹೋಗಿತ್ತತ್ರಿ ಅದು ಗೊತ್ತಾಗಲ್ಲ ರೀ ನಿಮಗೆ? ಈಗ ನಮಗೆ ಈಗ ಭೀಮ್ಸ್ ಒಳಗಿನ ರಿಪೋರ್ಟ್ ತಕ್ಕೋ ನಿಮ್ಮದು ರಿಪೋರ್ಟ್ ತಕ್ಕೋ, ಯಾವ ತಪ್ಪು ಹೇಳಿ ಸರ್ ಅಂತ ಕೇಳತ್ತಿದಿರಲ್ಲ ಸರ್ ಪರಿಹಾರ? ಇದು ನಿಜಾನ ತಪ್ಪು? ಎರಡು ಸಾವಿರ ಕೊಟ್ಟರೆ ನಮ್ಮಲ್ಲಿ ಇದೊಂದು ಐ ಡಿ ಕ್ರಿಯೇಟ್ ಆಗಿದೆ, ಅಲ್ಲಿದೊಂದು ಐ ಡಿ ಕ್ರಿಯೇಟ್ ಆಗಿದೆ, ನಾವು ಶಾಪ್ ತೆಗೆದು ಕಳಿಸಿರ್ತೀವಿ, ಅದ್ರೊಳಗೆ ಪಾಸಿಟಿವ್ ಬಂದಿದೆ. ಹೇಳಿದ್ ನಾನು ಹೇಳ್ತೀನಿ ಅದನ್ನ ಕೇಳ್ಬೇಕು. ಈಗ ನಾ ಕಳಿಸಿದ್ದೈತಲ್ಲ ಅದು ಇಲ್ಲಿ ಪಾಸಿಟಿವ್ ಬಂದಿದೆ, ನೀವು ನೆಕ್ಸ್ಟ್ ಹೋಗಿ ಅಲ್ಲಿ ತಪಾಸ್ ಮಾಡ್ಕೊಂಡ್ರಿ, ಅದನ್ನು ನಿಮ್ಗೆ ಇನ್ನೂ ಹೇಳೋ ಪ್ರಕಾರ ನೀವು ಕಳಿಸಿದ್ರಿ ಗಪ್ಪ ಗಪ್ಪನ ನೀವು ಕಳಿಸಿದ್ರಿ, ನೀವು ಕಳಿಸಿದ್ರಿ, ನಾವು ಹೋಗಿ ಮಾಡ್ಕೊಂಡಿಲ್ಲ, ಸ್ಯಾಂಪಲ್ ಅಂದ್ರೆ ಸ್ಯಾಂಪಲ್ ನಾ ಕಳಿಸಿದ್ರಿ, ನೀವು ಕಳಿಸಿದ್ರಿ. ಬೀಮ್ಸ್ ಗೆ ಯಾರು ಕಳಿಸಾರ್ರಿ? ಇಲ್ಲಿ ಆಂಬ್ಯುಲೆನ್ಸ್ ನಾಗ ಹೋಗೇನ್ರಿ? ಗಪ್ಪನ ಏನ ಗಪ್ಪ? ಹಾ ಹೇಳ್ರಿ ಸರ್. ಹಾ ಸ್ಯಾಂಪಲ್ ನೀವು ಕಳಿಸಿದ್ರಿ, ನೀವು ಅಲ್ಲೇ ತಗೆ ಹೌದು, ನಿಮ್ಮನ್ನ ನಾ ಕಳಿಸ್ಕೊಟ್ಟೆ, ನಿಮ್ಗೆ ತೊಂದರೆ ಇತ್ತು ಬೇಕಂತ ನಾ ಪಟ್ಟು ಕಳಿಸಿದ್ರಿ ಹೌದಾ? ಆದ್ರೆ ಮಾಡಿದ್ವಿ ನಾವು. ಹಾ ಹಾ ರೀ, ಏನಿಲ್ಲೋ ಮಾಡಿರಿ ಮಾಡಿರಿ ಮಾಡಿದ್ವಿ, ಅದಕ್ಕಾರೆ ಸ್ವಲ್ಪ ಹಸ್ತಕ್ಷೇಪ ಮಾಡ್ರಿ. ಅದು ಮಾಡಿರಿ ಒಂದು ಪಾರ್ಟ್ ಕಳಿಸಿದೀನಿ, ಅಲ್ಲಿ ಹೋಗಿ ಅವ್ರು ಮತ್ತೆ ಸಾರ್ತು ಆ ಟೆಸ್ಟ್ ನೆಗೆಟಿವ್ ಬಂದ್ರೆ ಓಕೆ ನೋ ಪ್ರಾಬ್ಲಮ್, ನೀವು ಟ್ರೀಟ್ಮೆಂಟ್ ತೊಗೊಂಡ್ರೆ ನಾವು ಟ್ರೀಟ್ಮೆಂಟ್ ಆರಾಮಾಗಿ ಬಂದ್ರಿ, ಆರಾಮಾಗಿ ಬಂದ್ರಿ, ಓಕೆ ನೋ ಪ್ರಾಬ್ಲಮ್. ಅದೇ ರೀಸನ್ ಬೆಳಿಗ್ಗೆ ಗಪ್ಪನ ಮೆಡಿಕೇಶನ್ ಇದನ್ನ ಹೇಳೋದು ಯಾನ ಗಪ್ಪ ಸರ್ ಹೇಳ್ರಿ ಅಣ್ಣ, ಒಂದು ಮಿನಿಟ್ ಕೇಳು. ಈಗ ನಮ್ಮ ರಿಪೋರ್ಟ್ ಫಸ್ಟಿಗೆ ಬಂದ್ರಿ, ಈ ಫಸ್ಟಿಗೆ ನಾವು ಏನು ಆಕ್ಷನ್ ತಗೋಬೇಕು? ಹಾಂ ಏನು ತಗೋಬೇಕು? ಹ್ಞೂ, ಏನೋ ತ್ರಾಸಿದ್ದವ್ರಿಗೆ ಉಪಚಾರ ಕೊಡ್ಬೇಕು. ಹಾಂ, ಪಟ್ಟಿಲ್ ಇದ್ದವ್ರಿಗೆ ಅದು ಮತ್ತೆ ಮುಂದಿನ ಚಿಕಿತ್ಸೆಗೆ ಕಳಿಸ್ಬೇಕಾಗ್ತದೆ ಅಂತ. ಇವರು ನಾರ್ಮಲ್ ಇದ್ರಂದ್ರೆ ಅದಕ್ಕೆ ಏನು ಮಾಡೋಕೆ ಅನ್ನೋದು ಹೇಳೋದಿರ್ತೈತಿ, ಅದ್ರ ಸಲುವಾಗಿ ಎಲ್ಲರೂ ಹೆಚ್ಚು ಹೆಚ್ಚು ಕೇಳಾಗ್ತದೆ. ಹ್ಞೂ, ಈಗ ಯಾಕಂದ್ರೆ ಸರ್ ನಿಮ್ಮದು ನಾ ಹೇಳಿದ್ರಿ, 15ನೇ ತಾರೀಕು 14ನೇ ತಾರೀಕು ನಾ ಏನು ಟ್ರೀಟ್ಮೆಂಟ್ ತೊಗೊಂಡಿದ್ರಿ, ರಿಪೋರ್ಟ್ ಹಂಗೆ ಚೇಂಜ್ ಆಗೋರಿ ಸರ್? ಈಗ ನೀವು ಟ್ರೀಟ್ಮೆಂಟ್ ಕೊಡ್ತಿರೋ ಇಲ್ಲೋ ಅನ್ನೋದು ಪ್ರಶ್ನೆ ಇಲ್ಲರಿ ಇಲ್ಲಿ, ರಿಪೋರ್ಟ್ ಎರಡೆರಡು ಥರ ಹೆಂಗೆ ಬರ್ತಾವ್ರಿ ಅನ್ನೋದು ಅಷ್ಟೇ ಪ್ರಶ್ನೆ ಐತ್ರಿ ಇಲ್ಲಿ ನಿಮಗೆ. ನೀವು ಚಲೋ ಕೊಡ್ತಾ ಕೊಡ್ತೀರಿ, ಕ್ಯಾಟ್ ಕೊಡ್ತೀರಿ ಅಂತ ಹೇಳತ್ತಿಲ್ರಿ. ಅದ ರೀ ಸರ್, ನಿಮಗೆ ಅಧಿಕಾರ ಐತ್ರಿ, ಇದು ಹೆಂಗೆ ಬರ್ತೈತ್ರಿ ಅಂತ ಕೇಳೋ ಅಧಿಕಾರ ಐತ್ರಿ ಸರ್ ನಿಮಗೆ? ಇಲ್ಲಿಲ್ಲ ಸರ್, ನೀವು ನೀವು ಪ್ರಶ್ನೆ ಮಾಡ್ಬೇಕು ಸರ್, ಅತನಾಗ ಅತನಾಗ ಡಾಕ್ಟರ್ ಇದ್ದವ್ರ ನೀವು ಅಧಿಕಾರ ಐತ್ರಿ ಸರ್ ನಿಮಗೆ, ನೀವು ಕೇಳೋ ಅಧಿಕಾರ ಐತ್ರಿ ಸರ್, ನಮಗೆ ಅಧಿಕಾರ ಇಲ್ಲರಿ ಅದು. ನೀವು ಹಿಂಗೆ ಅಲ್ಲಿದ ಹಂಗೆ ಬಂದೈತ್ರಿ, ಇಲ್ಲಿದ ಹಿಂಗೆ ಬಂದೈತ್ರಿ, ನೀವು ಹೆಂಗೆ ಏನು ಹಿಂಗೆ ಕೊಡ್ಲತ್ತರಿ, ನೀವು ಹೆಂಗೆ ಕೊಡ್ಲತ್ತರಿ ಕೇಳ್ಬೇಕು ಸರ್. ನಮ್ಮಲ್ಲಿ ಒಂದು ಟೆಸ್ಟ್ ಪಾಸಿಟಿವ್ ಬಂದೈತಿ, ಒಂದು ಟೆಸ್ಟ್ ನೆಗೆಟಿವ್ ಅದ ರೀ ಸರ್. ಸರ್ ಏನು ಇದು ಇದು ಮಾತಲ್ರಿ ಸರ್, ಆ ಥರ ಬರ್ತೈತೆ ಅಂದ್ರೆ ಅದು ಮಾತಲ್ರಿ ಸರ್ ನಿಮ್ಮದು, ಇದು ತಪ್ಪಾಗುತ್ತೆ ಸರ್ ನಿಮ್ಮ ಕಡೆ. ಕೋವಿಡ್ ಬಗ್ಗೆ ನನಗೆ ಗೊತ್ತಿರೋದು ಸ್ವಲ್ಪ, ಕೋವಿಡ್ ಬಗ್ಗೆ ತಿಳಿಲಾರ್ದ ದಿನ ಜಗತ್ತಿಗೆ ಬಾಳತಿ ಸರ್, ತಿಳಿಲಾರ್ದು ಬೇರೆ ರೀ. ರಿಪೋರ್ಟ್ ಎರಡು ಥರ ಬರಬೇಕು, ಏನು ಒಂದೇ ಥರ ಬರ್ಬೇಕು ಹೇಳಿ ಸರ್? ಯಾವುದು ಶಾಪದ್ರಿ? ನಂದು ಟೆಸ್ಟ್ ಮಾಡಿದ್ದು ಫಸ್ಟಿಗೆ ಬಂದ್ರಿ, ನಂದೊಂದು ಟೆಸ್ಟ್ ಮಾಡಿದ್ದ, ಮತ್ತೊಂದು ಟೆಸ್ಟ್ ಮಾಡಿದ, ಮತ್ತೊಂದು ಟೆಸ್ಟ್ ಮಾಡಿದ, ಬೇರೆ ಬೇರೆ ಹೆಂಗೆ ಬರ್ತಾವ್ರಿ ಸರ್? ಸರ್ ಹೇಳ್ಬೇಕ್ರಿ, ಆನ್ಸರ್ ಕೊಡ್ಬೇಕ್ರಿ ಸರ್. ಹಾ ರೀ, ಇನ್ನ ಹಂಗೆ ಏನ ಇದು ಒಪ್ಕೋತೀವಿ ಸರ್, ನೀವು ಹೇಳಿರಲ್ಲ ಅದು ತಪ್ಪು ಆಗತ್ತೆ ಸರ್. ಸರ್ ನಾ ಟ್ರೀಟ್ಮೆಂಟ್ ತಗೊಳಂತೆ ನನಗೆ ಕರೋನಾ ಹೋಗ್ತೈತೆ, ಟ್ರೀಟ್ಮೆಂಟ್ ಸರ್ ನೀವು ಮಾತಾಡೋ ಮಾತಾಡಲ್ರಿ, ನೀವು ಬೇಕಾದ ನೀವು ತಪ್ಪು ಮಾತಾಡ್ಲತ್ತ, ನೀವು ನಾವು ಹೇಳತ್ತಿದ್ರ ಸರ್ ಐ ಸಿ ಎಮ್ ಆರ್ ಒಳಗೆ ಬೇರೆ ಬೇರೆ ಬರ್ತಾವ ಅಂತ ಹೇಳತ್ತಿಲ್ರಿ ನೀವು, ಅದು ಕೇಳೋ ಅಧಿಕಾರ ಐತಿಲ್ರಿ ಸರ್ ನಿಮಗೆ? ಹೆಂಗ್ ಬರ್ಬ ಈಗ ಶಾಪ್ ಒಂದ ಪಾಸಿಟಿವ್ ಬರ್ತಾವ ಇರ್ಲಿಕ್ಕಂದ್ರೆ ನೆಗೆಟಿವ್ ಬರ್ತೈತ್ರಿ, ಎರಡು ಬೇರೆ ಬೇರೆ ಹೆಂಗ್ ಬರ್ತಾವ್ರಿ ಸರ್? ಅದ ಪ್ರಶ್ನೆ ಐತಿಲ್ರಿ ಸರ್.
ಒಂದ್ ದಿವಸ ಸರ್ ಟ್ರೀಟ್ಮೆಂಟ್ ತಗೊಂಡಿನಿ ನನ್ನ ಕಡಿಮೆ ಆಗೈತಿ ಅಲ್ಲಿ ನೆಗೆಟಿವ್ ಬಂದೈತಿ ಅಂದ್ರ ಅದೊಂದು ವಿಷಯ ಬೇರೆ ನಾ ಏನು ಟ್ರೀಟ್ಮೆಂಟ್ ಇರಲ್ದಾನ ಅಲ್ಲಿ ನೆಗೆಟಿವ್ ಬಂದೈತ್ರಿ ಇಲ್ಲಿ ನಿಮ್ಮದು ಪಾಸಿಟಿವ್ ಅದು 10 ದಿನ ಬಿಟ್ಟು ರಿಪೋರ್ಟ್ ಕೊಡಾತಿರ್ತೀನಿ 10 ದಿನ ರೀ ಬರಬರ್ 15ನೇ ತಾರೀಕಿನಿಂದ ಇವತ್ 25 ತಾರೀಕು ಇವತ್ತು ನೀವು ರಿಪೋರ್ಟ್ ಕೊಡಾತಿರ್ ಪಾಸಿಟಿವ್ ಅಂತ 10 ದಿನ ಬಿಟ್ಟು ರಿಪೋರ್ಟ್ ಬಂದ್ರೆ ಅಲ್ರಿ ಸರ್ ಅವ ಒಪ್ಕೊಂಡು ರೀ ನಿಮ್ಮ ಅವ್ರ ನೆಗೆಟಿವ್ ಅತ್ತ ಕಳಿಸಿದ್ರಿ ಸರ್ 8 ದಿವಸ ಇಲ್ಲಿ ಬಂದಿವ್ರಿ ಇಲ್ಲಿ ಬೇಕಾದಲ್ಲಿ ತಿರುಗಾಡಿರ್ತಾನೆ 8 ದಿವಸ ಅವ್ ಕೊರೋನಾ ನಮಗ ಹರಡ್ಬಿಡತ್ರಿ ಮನ್ಯಾಗ ಹರಡ್ಬಿಡ್ಬೇಕು ಊರೆಲ್ಲ ತಿರುಗಾಡ್ತಾರೆ ಮನ್ಯಾಗ ವ್ಯಾಪಾರ ಮಾಡ್ತಾರೆ ಮನ್ಯಾಗ ಹೊಲ್ದಂದ ತಂದ ಕೇಸಂದ್ರೆ ಅವ್ರಿಗೆಲ್ಲ ಹರಡ್ತೈತಿಲ್ರಿ ಮತ್ತೆ ಇದು ಪಾಸಿಟಿವ್ ಬಂದ್ರೆ ಅವ್ರಿಗೆಲ್ಲ ಹರಡ್ಬೇಕಲ್ಲ ಸರ್ ಹರಡ್ಲಾಕ್ ಬಿಡವ್ರಿ ಯಾರ್ರಿ ನೆಗೆಟಿವ್ ಅಂತ ಬಂದೈತ್ರಿ ವಿಷಯ ಮುಗಿತಿರಲ್ಲ ಸರ್ ಅಂದಿಲ್ರಿ ಸರ್ ಇಲ್ಲ ಇಲ್ಲ ಅಂದಿಲ್ರಿ ಸರ್ ಅಂದಿಲ್ರಿ ಸರ್ ಅವ್ರ ಅಂದೇ ಇಲ್ರಿ ಸರ್ ಅಂದೇ ಇಲ್ರಿ ಅವ್ರ ಈಗ ಏನ್ ಮಾಡ್ಬೇಕ್ರಿ ಸರ್ ಸರ್ 4-5 ಕಾಲ್ ಬಂದವ್ರಿ ಎಲ್ಲರಿಗೆ ಆನ್ಸರ್ ಮಾಡಿದ್ರಿ ಈಗ ಲಾಸ್ಟ್ ಕಾಲ್ ಬ್ಯಾಸರ್ ಬಂದಿತ್ತು ಸರ್ ಮಾತಾಡಿ ಮಾತಾಡಿ ಅದಕ್ಕೆ ಒದರಾಡ್ಯಾನವ್ರು ನಿಮ್ಗೆ ಸರ್ ಒಂದು ಕಾಲ್ ಮಾಡೀನ್ರಿ ನಾ ಬೆಳಗಾವ್ದಂದ ಪರಿಸ್ಥಿತಿ ಏನೇನೈತೆ ಒಂದು ಕಾಲ್ ಮಾಡಿನ ಗೊತ್ತೈತಂದ್ರೆ ಸರ್ ಒಂದು ಪಾಟೀಲ್ ಸರ್ ಅಣ್ಣಪ್ಪ ಮಕ್ಕಾನ ಹಿಂಗೆ ಮಾತಾಡ್ದು ಸರ್ ಇಲ್ಲಿ ಟ್ರೀಟ್ಮೆಂಟ್ ಚಲೋ ಇಲ್ಲ ಅದು ನಾನು ಮಾತಾಡೀನಿ ಸರ್ ಅಲ್ಲದೆ ಹಂಗೆ ಐತ್ರಿ ಸರ್ ಸ್ಯಾನಿಟೈಸರ್ ಯೂಸ್ ಮಾಡಲ್ರಿ ಬೆಡ್ಗೆ ಬೇಕಾದ ಅದು ಪೇಷಂಟ್ ಹೋಯ್ತಾರ ರೀ ಪಾಸಿಟಿವ್ ಇದ್ದದ ಮತ್ತೆ ಅಲ್ಲೇ 5 ನಿಮಿಷನಾಗ ಮತ್ತೊಂದು ತರ್ತಾರೆ ಅಲ್ಲಿ ಪಾಸಿಟಿವ್ ಆಲತ್ತವ್ರಿ ಸರ್ ಇಲ್ಲ ಸ್ಯಾನಿಟೈಸರ್ ನೀವರ ಹೊಡ್ಕೋರ ತಿಳಿದಿಲ್ರಿ ಸರ್ ಅವರು ಅದರಿ ಸರ್ ಒಂದರ ಇದಕ್ಕೆ ಎರಡ್ರೆ ಕಾಲ್ ಬರ್ಬೇಕ್ರಿ ಸರ್ ಈಗ ಕಂಟಿನ್ಯೂ 5-6 ಕಾಲ್ ಬರೋಣ ಎಷ್ಟು ಮನುಷ್ಯ ಪೇಷನ್ಸ್ ಇರ್ತೈತಿಲ್ಲ ಸರ್ ಬೆಳಗಾವಿನಿಂದಲ್ಲ ಸರ್ 15 ಹತ್ಯಾರ ರೀ ಸರ ಒಬ್ಬಗ ಪಾಸಿಟಿವ್ ಬಂದಿತ್ತಂದ್ರ ಸರ ನಿಮ್ದು ಕೆಲಸ ಇದ್ರದ ಅಂತ ಒಬ್ಬ ಪೇಷಂಟ್ಗೆ 4-5 ಸರ್ ಕಾಲ್ ಮಾಡಿದ್ರಿ ನೀವು ಹೇಳುತ್ತ ಬೇರೆ ಸರ್ 4-5 ಕಾಲ್ ಬರ್ತಾವ 5-5 ಕಾಲ್ ಬರ್ತಾವ ಹೇಳುತ್ತ ಬೇರೆ ಸರ್ ನಾವು ಕರೆಕ್ಟ್ ಸ್ವಲ್ಪ ಮಾತಾಡ್ತೀವ್ರಿ ಕಚ್ಚಾ ಪೇಪರ್ ಮೇಲೆ ಬರೆದು ಕೊಡ್ತಾರೆ ಅದು ಏನಪ್ಪ ಏನದು ರಿಪೋರ್ಟ್ ಅಂತಾರನ್ರಿ ಇದ್ರೊಳಗೆ ತೆಗಿಯೋಣ ಇದ್ರೊಳಗೆ ಫಸ್ಟ್ನೇದು ಐತೆ ನೋಡಿ ಆ ಕಚ್ಚಾ ಪೇಪರ್ ಮೇಲೆ ಬರೆದು ಕೊಡ್ತಾರೆ ಅದು ರಿಪೋರ್ಟು ಅಲ್ರಿ ಸರ್ ಅದು ಸರ್ ಹಂಗಂತೂ ನಾವು ಕಂಟಿನ್ಯೂ ಅದೀವ್ರಿ ಸರ್ ಮಾರ್ಚ್ ಹಿಡ್ಕೊಂಡು ಅದೀವ್ರಿ ನಾವು ಮಾರ್ಚ್ ಹಿಡ್ಕೊಂಡು ಅದೀವ್ರಿ ಸರ್ ನೀವು ಹೇಳ್ರತ್ತಿರೋ ನಮಗೂ ಮನವೀತಿ ಐತ್ರಿ ಸರ್ ನಾವು ಹೆಂಗೆ ಇರ್ಬೇಕು ಓದೈತ್ರಿ ಇರ್ತೀವ್ರಿ ಸರ್ ಎರಡೆರಡು ರಿಪೋರ್ಟ್ ಬರೋಣ ನಮಗೂ ಪ್ರಾಬ್ಲಮ್ ಆಯ್ತ್ರಿ ಸರ್ ಪಾಸಿಟಿವ್ ರಿಪೋರ್ಟ್ ಬಂದೈತೆ
ನಮ್ದು ರಿಪೋರ್ಟ್ ನೆಗೆಟಿವ್ ಬಂದ್ಮೇಲೆ ಹೆಂಗೆ ಪಾಸಿಟಿವ್ ಬಂದೈತಿ ರೀ? ನಂದು 16ನೇ ತಾರೀಕು ಗ್ರೀನ್ಸ್ ಒಳಗೆ ರಿಪೋರ್ಟ್ ನೆಗೆಟಿವ್ ಬಂದೈತೆ, ಅವ್ರು ನಾನು ಬಿಟ್ಟಾರ್ರಿ. ನಿಮ್ದು 15ನೇ ತಾರೀಕು ಹೆಂಗೆ ಪಾಸಿಟಿವ್ ಬಂತು ರಿಪೋರ್ಟ್? ನೀವು ಸುಳ್ಳು ಹೇಳಬೇಡ್ರಿ, ನೀವು ಸುಳ್ಳು ಸುಳ್ಳು ಹೇಳತ್ತೀರ ಅಂತ ನಾ ಹೇಳತ್ತೀನಿ ರೀ ಸರ್, ಕರೇನ ಹೇಳತ್ತೀರಿ ನೀವು? ನಾ 15ನೇ ತಾರೀಕು 1 ಗಂಟೆಗೆ ರಿಪೋರ್ಟ್ ಸರ್ ನಾ ಹೇಳತಕ್ಕ ಪೈಲ ಹೂನ್ರಿ. 15ನೇ ತಾರೀಕು 1 ಗಂಟೆಗೆ ಇದ್ದೀನಿ ನಾನು ಶಾಪ್ ತಗೊಂಡ್ರಿ. 16ನೇ ತಾರೀಕು ಮುಂಜಾನೆ 8 ಗಂಟೆಗೆ ಬೆಳಗಾವಿ ಬೀಮ್ ಸೋಳನ್ ಶಾಪ್ ತಗೊಂಡ್ರಿ. ಅಲ್ಲಿ ರಿಪೋರ್ಟ್ ನೆಗೆಟಿವ್ ಐತಂತ 4 ಜನ ಬಿಟ್ಟರೆ ನಮ್ಮನ್ನು ಬಿಟ್ಟರೆ ಡಿಸ್ಚಾರ್ಜ್ ಕೊಟ್ಟರು. ನಮ್ಮ ಮನೆಗೆ ಬಂದು ಇವತ್ತು ನೀವು ಕಾಲ್ ಮಾಡಿಕೇಶನ್ ನಿಮ್ಗೆ ಪಾಸಿಟಿವ್ ಬಂದೈತೆ ರಿಪೋರ್ಟ್. ನೀವು ಪಾಸಿಟಿವ್ ರಿಪೋರ್ಟ್ 8 ದಿನ ಕೊಡ್ತೀರಿ, 10 ದಿನ ಬಿಟ್ಟು ಕೊಡ್ತೀರಿ, 10 ದಿನ ನಾವು ಎಲ್ಲಿ ತಿರ್ಗಾಡಿದ್ರೆ ಆಯ್ತಾ? ನಾವು ಎಲ್ಲೇ ಹೋಗಿರ್ತೀವೋ ಇಲ್ಲರಿ 10 ದಿನ ಅವ್ರು ಹೆಂಗೆ ಬಿಡ್ತಾರೆ? ನೆಗೆಟಿವ್ ಬಂದೈತೆ ಅಂತ ನೀವು ಹೆಂಗೆ ಪಾಸಿಟಿವ್ ಅಂತ ಹೇಳ್ತೀವಿ ಸಂದಿ ಈಗ 10 ದಿನ ಬಿಟ್ಟು ರಿಪೋರ್ಟ್ ಕೊಡ್ತೀರಿ ಅಂದ್ರೆ ಮಂದಿನೆಲ್ಲ ಹುಸ್ತುನವ್ರು ಒಳಗೆ ತೆಗೆದ್ರಿ ಸಂದ್ರೆ ನೀವು ಒಟ್ಟು ಆರಾಮ ಇರ್ಬೇಕಂತ ಹೇಳಿ ನಿಮ್ಗೆ ತಲೆಯಾಗ ರೀ. ರಿಪೋರ್ಟ್ ಪಾಸಿಟಿವ್ ರಿಪೋರ್ಟ್ 10 ದಿನ ಬಿಟ್ಟು ನೀವು ಹೆಂಗೆ ಕೊಡ್ತೀರಿ? ಅವ್ರು ನಮ್ಮನ್ನು ಹೆಂಗೆ ಡಿಸ್ಚಾರ್ಜ್ ಮಾಡ್ತಾರೆ ಅದನ್ನು ಹೇಳಿ ಫಸ್ಟ್. ಬೀಮ್ಸ್ ಒಳಗೆ ಅಡ್ಮಿಟ್ ಇದ್ದೀನಿ ರೀ ನಾ, 4 ದಿನ ಗಂಟೆ ಅವ್ರು ರಿಪೋರ್ಟ್ ಕೊಡ್ತಾರೆ ನಿಮ್ಗೆ ನೆಗೆಟಿವ್ ಐತಿ ಮನೆಗೆ ಹೋಗ್ರಿ ಅಂತ ಹೇಳ್ತೀವಿ. ನೀವು ಇವತ್ತು ಮತ್ತೆ ನಾ ಹೋದ ಶನಿವಾರ ಬಂದೀನಿ ರೀ ಮನೆ, ಇವತ್ತು ನೀವು ಹೋ ಮತ್ತೆ 8 ದಿನ ಬಿಟ್ಟು ನೀವು ಕಾಲ್ ಮಾಡ್ತೀರಿ ನಿಮ್ಮದು ಪಾಸಿಟಿವ್ ಐತಿ ನಿಮ್ಗೆ ನಾವು ಇದನ್ನು ಆಂಬ್ಯುಲೆನ್ಸ್ ಕಳಿಸೋಣ ಅಂತ ಕೇಳ್ತೀರಿ. ಏನ್ರಿ ಇದು ಏನು ಆಟ ಆಡ್ಲತ್ತೀರಿ ಜನರ ಜೊತೆ? ನೀವು ಮತ್ತೆ ಯಾರು ಈಗ ಆರೋಗ್ಯ ಇಲಾಖೆದವ್ರ ಜನರ ಜೊತೆ ಆಟ ಆಡಿದಾಗ ಇದ್ರಿ ಇದು ಅಲ್ಲಿ ಹೆಂಗೆ ನಮ್ಗೆ ನೆಗೆಟಿವ್ ರಿಪೋರ್ಟ್ ಕೊಡ್ತಾರೆ ರೀ? ಗೌರ್ಮೆಂಟ್ ಹೋದಿಲ್ಲ ಅದು ಬಿ ಯಾಕಂದ್ರೆ ನಾವು ಪ್ರೈವೇಟ್ ಒಳಗೆ ಚೆಕ್ ಮಾಡಿಸ್ಬೇಕು. ಬೀಮ್ಸ್ ಬೀಮ್ಸ್ ಪ್ರೈವೇಟ್ ಅದ ರೀ ಹೆಂಗೆ ಬರ್ಲಾತ್ತವ್ ರೀ? ಹೆಂಗೆ ಬರ್ಲಾತ್ತವ್ ರೀ? ಅಂದ್ರೆ ಚೀಟಿ ಹಾರಿಸ್ತೀರಿ ಪಾಸಿಟಿವ್ ನೆಗೆಟಿವ್ ಚೀಟಿ ಹಾರಿಸ್ತೀರಿ ನೀವು? ಈ ಶಾಪ್ ಒಂದರ್ಲಕ್ರಿ ಸರ್ ಎರಡು ಹೆಂಗೆ ಚೆಕ್ ಮಾಡಿ? ಎರಡು ಶಾಪ್ ಒಂದರಿ, ಎರಡು ನೆಗೆಟಿವ್ ಬರ್ಬೇಕು ಇರ್ಲಕ್ಕ ಪಾಸಿಟಿವ್ ಬರ್ಬೇಕು ರೀ? ಎರಡು ಒಂದ ಹೆಂಗ್ ಎರಡು ಬೇರೆ ಬೇರೆ ಹೆಂಗ್ ಬರ್ತಾವ್ರಿ? ಪಾಸಿಟಿವ್ ನೆಗೆಟಿವ್ ಹೆಂಗ್ ಬರ್ಲಾಕ್ ಸಾಧ್ಯ ಐತೆ ಅದು? ಅದು ನೀವು ರಿಪೋರ್ಟ್ 10 ದಿನ ಬಿಟ್ಟು ಕೊಟ್ರೆ ಗತಿ ಅಂದ್ರೆ ಮಂದಿರ್ ಮುಂದೆ ಉಳ್ಕಿದ ಮಂದಿದೆಲ್ಲ ಈ ಬೇರೆ ಕಡೆ ತೋರಿಸಿರ್ತಾರ್ರಿ ಅವ್ರಿಗೆ ಈ ನೆಗೆಟಿವ್ ರಿಪೋರ್ಟ್ ತಗೊಂಡು ತೋರಿಸ್ಕೊಂಡಿದ್ದೀರಿ ನಾವು, ಅವ್ರ ಗತಿ ಏನ್ರಿ? ಒಂದೇ ದಿನ ರೀ ಸರ್, ಇವತ್ತು ಮುಂಜೆ ಮಧ್ಯಾಹ್ನ 1 ಗಂಟೆಗೆ 8 ಗಂಟೆಗೆ ಕೊಟ್ಟಿದ್ರಿ ಇಲ್ಲಿ ನೀವು ನನ್ನ ಆಂಬ್ಯುಲೆನ್ಸ್ ಬೀಮ್ಸಿಗೆ ಕಳಿಸಿರಿ. ಅಲ್ಲಿ ಮುಂಜಾನೆ 8 ಗಂಟೆಗೆ ರಿಪೋರ್ಟ್ ತೊಗೊಂಡ್ರು, ಅಲ್ಲಿ ನೆಗೆಟಿವ್ ಬಂದೈತಿ ನಂದು. 4 ದಿನ ಬಿಟ್ಟು ರಿಪೋರ್ಟ್ ಕೊಟ್ಟಾರ್ರಿ ಅವ್ರು. ಬುಧವಾರ ಹೋಗಿನ್ರಿ, ಶನಿವಾರ ದಿನ ರಿಪೋರ್ಟ್ ಕೊಟ್ಟು ಅವ್ರು ನಮ್ಗೆ ಡಿಸ್ಚಾರ್ಜ್ ಕೊಟ್ಟಾರ್ರಿ. ನೀವು ಇವತ್ತು ಪಾಸಿಟಿವ್ ಐತೆ ಅಂತ ಹೇಳ್ತೀರಿ. ಈಗ ಏನು ಪರಿಹಾರ ಏನ್ರಿ ಸರ್ ಇದಕ್ಕೆ? ಬರೀ ಕೇಳೋದಲ್ರಿ ಸರ್, ಪರಿಹಾರ ಹೇಳ್ಬೇಕ್ರಿ ನೀವು. ಈ ಆರೋಗ್ಯ ಇಲಾಖೆ ನಮ್ಮ ಜೊತೆ ಆಟ ಆಡ್ಲಾತೈತಿ ಸರ್ ಇದು? ಎರಡು ಒಂದ ಸೇಮ್ ಬರ್ಬೇಕ್ರಿ ಸರ್ ರಿಪೋರ್ಟ್? ಎರಡು ಬೇರೆ ಬೇರೆ ಹೆಂಗ್ ಬರ್ತಾವ ಹೇಳಿ ಸರ್? ನೆಗೆಟಿವ್ ಬಂದೈತೆ ನಾವೇನು ಹೇಳಾತಿದ್ರಿ? ಬೀಮ್ಸ್ ಒಳಗೆ ಕೊಟ್ಟಿವ್ರಿ ಅವರು, ICMR ಚೆಕ್ ಮಾಡ್ಯಾರ್ರಿ. ಏನು ಫಾಸ್ಟ್ ಇದನ್ನೇನು ಮಾಡಿದ್ರಿ ಅವ್ರೆ? ಅಲ್ಲಿ 4 ದಿನ ಬಿಟ್ಟು ಬಂದೈತಿ ರ್ಯಾಪಿಡ್ ಫಾಸ್ಟ್ ಏನು ಮಾಡಿಲ್ರಿ ಅವ್ರು? ರ್ಯಾಪಿಡ್ ಫಾಸ್ಟ್ ಏನು ಅಂದ್ರೆ ಅದು ಬಿ ರ್ಯಾಪಿಡ್ ಫಾಸ್ಟ್ ಒಳಗೆ ಹೊರಗಾಗ್ಬೋದು, ನಿಮ್ಮದಕ್ಕ ರಿಪೋರ್ಟ್ಗೆ ರ್ಯಾಪಿಡ್ ಫಾಸ್ಟ್ಗೆ ಹೊರಗಾಗ್ಬೋದು ಅನ್ಬೋದು ರೀ. ನೀವು 10 ದಿನ ಬಿಟ್ಟು ರಿಪೋರ್ಟ್ ಕೊಡ್ತೀರಿ ಸರ್, ನಾವು 10 ದಿನ ಎಲ್ಲೆಲ್ಲಿ ತಿರ್ಗಾಡಿರ್ಬಾರ್ದು ರೀ? ಮತ್ತು ನೀವು ರಿಪೋರ್ಟ್ ತೊಗೊಂಡ ಮೇಲೆ ನಮ್ಗೇನು ಹೇಳಿದ್ರಿ ಸರ್? ನೀವು ಮನೆಯಾಗ ಇರಬೇಕು, ಕ್ವಾರಂಟೈನ್ ಇರಬೇಕು ಅಂತ ಯಾರು ಹೆಂಗೆ ಹೇಳಿದ್ರಿ ರಿಪೋರ್ಟ್ ಕೊಟ್ಟ ಮೇಲೆ? ನಾವು ಇದು ಹೇಳಿ ಸರ್, ಪರಿಹಾರ ಹೇಳಿ ಸರ್ ಇದಕ್ಕೆ. ನಾನು ಈ ಮುಂಜಾನೆಯಿಂದ ಕಾಲ್ ಎಲ್ಲರಿಗೂ ಮಾಡಿದ್ರಿ ಸರ್, ಬೆಳಗಾವಿ ಡಿಸ್ಟ್ರಿಕ್ಟ್ ಡಾಕ್ಟರ್ ಮಾಡೀನಿ, ಆಮೇಲೆ ಇಲ್ಲಿ ಪಪ್ಪ ಸರ್ ಅಂತ ಯಾರು ಅಂದ್ರೆ ರೀ, ಅವ್ರ ನಂಬರ್ ತೊಗೊಂಡು ಅವ್ರಿಗೆ ಕಾಲ್ ಮಾಡಿ ಅವ್ರೆಲ್ಲರೂ ಹೇಳ್ರಿ ಅಣ್ಣ ನಿಮಗೆ ಟ್ಯಾಬ್ಲೆಟ್ಸ್ ಮನೆಗೆ ತಂದು ಕೊಡ್ತಾರೆ, ಅದೇ ಮನೆಯಾಗೆ ಇರ್ರಿ ಅಂತ ಹೇಳ್ರಿ. ಈಗ ಮತ್ತೆ ಕಾಲ್ ಮಾಡ್ತಾರೆ ರೀ ಆಂಬ್ಯುಲೆನ್ಸ್ ಕಳಿಸ್ಲಿ ಅಂತ ಕೇಳ್ತಾರೆ. ನಮಸ್ಕಾರ ಅಣ್ಣ. ಮುಂಜಾನೆಯಿಂದ ಎಲ್ಲರ ಜೊತೆ ಮಾತಾಡಿದ್ರಿ ಅಣ್ಣ? ನಿಮ್ಮ ಕಸ್ಟಮರ್ ಕೇರ್ 1104-7 ಅದಕ್ಕೆ 5-7 ಅದಕ್ಕೆ ಮಾತಾಡಿದ್ರಿ. ಅವ್ರ ಬೆಳಗಾಂ ಡಿಸ್ಟ್ರಿಕ್ಟ್ ಅವ್ರ ಏನವ್ರ ಸರ್ ಜನ್ಸುನೂರ್ ಅಣ್ಣ, ಅವ್ರ ಜೊತೆ ಮಾತಾಡಿ ಅವ್ರ ಸಕಟ್ ಹೇಳಿರಿ ಸ್ನೇಹಿತ ಇಲ್ಲಿ ಕೊಪ್ಪದ ಅಂತ ಹೇಳಂದ್ರೆ ಡಿಟಿ ಅವ್ರು ಯಾರು ಮತ್ತೊಬ್ರು ನಂಬರ್ ಕೊಟ್ಟರೆ ಅವ್ರ ಜೊತೆ ಮಾತಾಡಿ ಎಲ್ಲರೂ ಹೇಳ್ರು ನಿಮ್ಗೆ ಟ್ಯಾಬ್ಲೆಟ್ಸ್ ಮನೆಯಾಗ ತಂದು ಕೊಡ್ತಾರೆ, ಮನೆಯಾಗಿರ್ರಿ ಆರಾಮಿದ್ರೆ ನಿಮ್ಗೆ ಏನು ತೊಂದರೆ ಇಲ್ಲ. ಈಗ ಫೋನ್ ಮಾಡ್ತಾರೆ ರೀ ಆಂಬ್ಯುಲೆನ್ಸ್ ಕಳಿಸ್ರಿ ಅಂತ ಕೇಳ್ತಾರೆ ಅಂದ್ರೆ ಯಾರು ಯಾರ ಜೊತೆ ಕಾಂಟ್ಯಾಕ್ಟ್ ಇಲ್ಲರಿ ಒಟ್ಟೆ? ನಾವು ಎಲ್ಲರ ಜೊತೆ ಮಾತಾಡ್ದು ಹೋಗ್ತುನವ್ರೆ ರೀ, ನಾವು ಒಬ್ರಿ ಮಾತಾಡ್ಬೋದು ರೀ ಸರ್, 4-5 ಕಾಲ್ ಬರಲ್ಲ ತೊಂದ್ರೆ ಎಲ್ಲರಿಗೆ ಆನ್ಸರ್ ಹೆಂಗ್ ಕೊಡುದ್ರಿ? ಅದ ಮಾತಾಡಿದ್ರು ಬರೇ ಈಗ ನೀವು ಪಾಸಿಟಿವ್ ಅಂತ ಹೇಳಿದ್ಮೇಲೆ ಈಗ ನಾವು 14ನೇ ತಾರೀಕದ ರಿಪೋರ್ಟ್ ನೆಗೆಟಿವ್ ರೀ, 15ನೇ ತಾರೀಕದ ಪಾಸಿಟಿವ್ ಅಂತ ಹೇಳ್ತೀರಿ, ನಮ್ಮ ಮನೆ ಪರಿಸ್ಥಿತಿ ಅಂದ್ರೆ ಇತ್ತು ಮುಂದೆ ಈಗ ನಮ್ಮ ಮನೆಯವ್ರು ಎಲ್ಲಿ ತಿರ್ಗಾಡಲ್ರಿ? ಬೇರೆದವರೆಲ್ಲ ಸಂಶಯ ಇತ್ತಲ್ಲೇ ನೋಡ್ತಾರ್ರಿ. ಇದು ಪ್ರಾಬ್ಲಮ್ ಎಷ್ಟತ್ರಿ? ಪಾಸಿಟಿವ್ ಇದ್ರೆ ಪಾಸಿಟಿವ್ ಅಂತ ಹೇಳಿದ್ರಿ ಸರ್, ಅವ್ನು ನೆಗೆಟಿವ್ ಇದ್ರು ಪಾಸಿಟಿವ್ ಇದ್ರು ಎರಡು ಬೇರೆ ಬೇರೆ ಯಾಕೆ ಹೇಳ್ತೀರಿ? ಅತ್ತ ಎರಡು ರಿಪೋರ್ಟ್ ಹೆಂಗೆ ಅಂತ ತರ್ಲತ್ತೀರಿ ಸರ್ ನೀವು? ಎರಡು ರಿಪೋರ್ಟ್ ಎಲ್ಲಿ ಬರ್ಲಾತ್ತಾವ್ ರೀ? ಇದು ಕಳಿಸ್ಲಾತ್ತಾರ ಎಲ್ಲಿ? ಏನು ಚೀಟಿ ತೆಗಿತಿರೋ ಏನು ಲ್ಯಾಬ್ ಒಳಗೆ ಟೆಸ್ಟ್ ಮಾಡ್ತಾರೆ ನೀವು? ನೀವು ಎಲ್ಲಿ ಚೆಕ್ ರಿಪೋರ್ಟ್ ಒಂದೇ ಬರ್ಬೇಕಿಲ್ಲ ರೀ? ಇದು ರಿಪೋರ್ಟ್ ಎಲ್ಲಿ ಬಂದಿರ್ತೀರಿ?
ಹತ್ತನೇ ಶಾಪ್ ಎಲ್ಲಿಗಿತ್ತು ಸರ್ ಇವಂದ ಐ ಸಿ ಎಮ್ ಆರ್ ಬೆಳಗಾಂ ರೀ ಅವ್ರು ಕೇಳ್ರಿ ಮತ್ತೆ ಬೆಳಗಾಂ ಅದ ಎಲ್ಲಿ ಹೋಗಿತ್ತತ್ರಿ ಅದು ಗೊತ್ತಾಗಲ್ರಿ ನಿಮಗೆ ಯಾವ ತಪ್ಪು ಹೇಳಿ ಸರ್ ಇಂತ ಕೇಳತ್ತಿದಿರಲ್ಲ ಸರ್ ಪರಿಹಾರ ಗಪ್ಪಣ್ಣ ಗಪ್ಪ ಹಾ ಹೇಳ್ರಿ ಸರ್ ಗಪ್ಪಣ್ಣ ಗಪ್ಪ ಸರ್ ಹೇಳ್ರಿ ಅಣ್ಣ ಒಂದ್ ಮಿನಿಟ್ ಕೇಳು ಸರ್ ಈಗ ನೀವು ಟ್ರೀಟ್ಮೆಂಟ್ ಕೊಡ್ತಿರೋ ಇಲ್ಲೋ ಅನ್ನೋದು ಪ್ರಶ್ನೆ ಇಲ್ರಿ ಇಲ್ಲಿ ರಿಪೋರ್ಟ್ ಎರಡೆರಡು ತರ ಹೆಂಗ್ ಬರ್ತಾವ್ರಿ ಅನ್ನೋದು ಅಷ್ಟ ಪ್ರಶ್ನೆ ಐತ್ರಿ ಇಲ್ಲಿ ನಿಮಗೆ ನೀವು ಚಲೋ ಕೊಡ್ತೀರಿ ಕ್ಯಾಟ್ ಕೊಡ್ತೀರಿ ಅಂತ ಹೇಳತ್ತಿಲ್ರಿ ಅದ ರೀ ಸರ್ ನಿಮಗೆ ಅಧಿಕಾರ ಐತ್ರಿ ಇದು ಹೆಂಗ್ ಬರ್ತೈತ್ರಿ ಅಂತ ಕೇಳೋ ಅಧಿಕಾರ ಐತ್ರಿ ಸರ್ ನಿಮಗೆ ಇಲ್ಲಿ ಸರ್ ನೀವು ಪ್ರಶ್ನೆ ಮಾಡ್ಬೇಕ್ರಿ ಸರ್ ಅತನಾಗ ಡಾಕ್ಟರ್ ಇದ್ದವ್ರ ನೀವು ಅಧಿಕಾರ ಐತ್ರಿ ಸರ್ ನಿಮಗೆ ನೀವು ಕೇಳೋ ಅಧಿಕಾರ ಐತ್ರಿ ಸರ್ ನಮಗೆ ಅಧಿಕಾರ ಇಲ್ರಿ ಅದು ನೀವು ಹಿಂಗ ಅಲ್ಲಿದ ಹಂಗ ಬಂದೈತ್ರಿ ಇಲ್ಲಿದ ಹಿಂಗ ಬಂದೈತ್ರಿ ನೀವು ಹೆಂಗ ಏನು ಹಿಂಗ್ ಕೊಡ್ಲತ್ತರಿ ನೀವ್ ಹೆಂಗ್ ಕೊಡ್ಲತ್ತರಿ ಕೇಳ್ಬೇಕ್ರಿ ಸರ್ ಸರ್ ಏನ್ ಇದು ಮಾತಲ್ರಿ ಸರ್ ಆತರ ಬರ್ತೈತಿ ಅಂದ್ರೆ ಅದು ಮಾತಲ್ರಿ ಸರ್ ನಿಮ್ದು ಇದು ತಪ್ಪ ಆಗತ್ರಿ ಸರ್ ನಿಮ್ ಕಡೆ ಕೋವಿಡ್ ಬಗ್ಗೆ ನನಗೆ ಗೊತ್ತಿರೋದು ಸ್ವಲ್ಪ ಕೋವಿಡ್ ಬಗ್ಗೆ ತಿಳಿಲಾರ್ದ ದಿನ ಜಗತ್ತಿಗೆ ಬಾಳತಿ ಸರ್ ತಿಳಿಲಾರ್ದ ಬ್ಯಾಡ್ರಿ ರಿಪೋರ್ಟ್ ಎರಡ್ ತರ ಬರ್ಬೇಕು ಏನ್ ಒಂದ ತರ ಬರ್ಬೇಕು ಹೇಳಿ ಸರ್ ಶಾಪದ್ರಿ ನಂದೊಂದು ಟೆಸ್ಟ್ ಮಾಡಿದ್ದ ಮತ್ತೊಂದು ಟೆಸ್ಟ್ ಮಾಡಿದ ಬೇರೆ ಬೇರೆ ಹೆಂಗ್ ಬರ್ತಾವ್ರಿ ಸರ್ ಸರ್ ಹೇಳ್ಬೇಕ್ರಿ ಆನ್ಸರ್ ಕೊಡ್ಬೇಕ್ರಿ ಸರ್ ಇನ್ನ ಹಂಗ ಇನ್ನ ಇದು ಒಪ್ಕೋತೀವ್ರಿ ಸರ್ ನೀವ್ ಹೇಳ್ರಿ ಅದ್ ತಪ್ಪ ಆಗತ್ರಿ ಸರ್ ಸರ್ ನೀವು ಮಾತಾಡೋ ಮಾತಾಡಲ್ರಿ ನೀವು ಬೇಕಾದ್ರೆ ನೀವು ತಪ್ಪು ಮಾತಾಡ್ಲತ್ತ ನೀವು ನಾವು ಹೇಳತ್ತಿದ್ರ ಸರ್ ಐ ಸಿ ಎಮ್ ಆರ್ ಒಳಗೆ ಬೇರೆ ಬೇರೆ ಬರ್ತಾವ ಅಂತ ಹೇಳತ್ತಿಲ್ರಿ ನೀವು ಅದು ಕೇಳೋ ಅಧಿಕಾರ ಐತಿಲ್ರಿ ಸರ್ ನಿಮಗೆ ಹೆಂಗ್ ಬರ್ಬ ಈಗ ಶಾಪ್ ಒಂದ ಪಾಸಿಟಿವ್ ಬರ್ತಾವ ಇರ್ಲಿಕ್ಕಂದ್ರೆ ನೆಗೆಟಿವ್ ಬರ್ತೈತ್ರಿ ಎರಡು ಬೇರೆ ಬೇರೆ ಹೆಂಗ್ ಬರ್ತಾವ್ರಿ ಸರ್ ಅದ ಪ್ರಶ್ನೆ ಐತಿಲ್ರಿ ಒಂದ್ ದಿವಸ ಸರ್ ಅಲ್ರಿ ಸರ್ ಅವ ಒಪ್ಕೊಂಡ್ರಿ ನಿಮ್ಮ ಅವ್ರ ನೆಗೆಟಿವ್ ಅತ್ತ ಕಳಿಸಿದ್ರಿ ಸರ್ ಎಂಟು ದಿವಸ ಇಲ್ಲಿ ಬಂದಿವ್ರಿ ಇಲ್ಲಿ ಬೇಕಾದಲ್ಲಿ ತಿರುಗಾಡಿರ್ತಾನೆ ಎಂಟು ದಿವಸ ಅವ್ನು ಕೊರೋನಾ ನಮಗ ಹರಡ್ಬಿಡತ್ರಿ ಮನ್ಯಾಗ ಹರಡ್ಬಿಡ್ಬೇಕು ಊರೆಲ್ಲ ತಿರುಗಾಡ್ತಾರೆ ಮನ್ಯಾಗ ವ್ಯಾಪಾರ ಮಾಡ್ತಾರೆ ಮನ್ಯಾಗ ಹೊಲದಂದ್ರೆ ತಂದು ಕೇಸಂದ್ರೆ
ಅವ್ರಿಗೆಲ್ಲ ಹರಡ್ತೈತಿಲ್ರಿ. ಮತ್ತೆ ಇದು ಪಾಸಿಟಿವ್ ಬಂದ್ರೆ ಅವ್ರಿಗೆಲ್ಲ ಹರಡ್ಬೇಕಲ್ಲ ಸರ್, ಹರಡ್ಲಾಕ್ ಬಿಡವ್ರಿ ಯಾರ್ರಿ? ನೆಗೆಟಿವ್ ಅಂತ ಬಂದೈತ್ರಿ, ವಿಷಯ ಮುಗಿತಿರ್ಲ ಸರ್. ಅಂದಿಲ್ರಿ ಸರ್, ಇಲ್ಲ ಇಲ್ಲ ಅಂದಿಲ್ರಿ ಸರ್, ಅಂದಿಲ್ರಿ ಸರ್, ಅವ್ರು ಅಂದೇ ಇಲ್ರಿ ಸರ್, ಅಂದೇ ಇಲ್ರಿ ಅವ್ರು. ಈಗ ಏನ್ ಮಾಡ್ಬೇಕ್ರಿ ಸರ್? ಸರ್ ನಾಲ್ಕೈದು ಕಾಲ್ ಬಂದವ್ರಿ, ಎಲ್ಲರಿಗೂ ಆನ್ಸರ್ ಮಾಡಿದ್ರಿ. ಈಗ ಲಾಸ್ಟ್ ಕಾಲ್ ಬ್ಯಾಸರ್ ಬಂದಿತ್ತ್ರಿ ಸರ್, ಮಾತಾಡಿ ಮಾತಾಡಿ ಅದಕ್ಕೆ ಒದರಾಡ್ಯಾನವ್ರು ನಿಮ್ಗೆ. ಸರ್ ಒಂದು ಕಾಲ್ ಮಾಡೀನಿ ರೀ ನಾ, ಬೆಳಗಾವದಂದ ಪರಿಸ್ಥಿತಿ ಏನೇನೈತೆ ಒಂದು ಕಾಲ್ ಮಾಡಿನ ಗೊತ್ತೈತೇನು ಸರ್? ಒಂದು ಪಾಟೀಲ್ ಸರ್ ಅಣ್ಣಪ್ಪ ಮಕ್ಕಳ ಹಿಂಗೆ ಮಾತಾಡ್ದು ಸರ್, ಇಲ್ಲಿ ಟ್ರೀಟ್ಮೆಂಟ್ ಚಲೋ ಇಲ್ಲ, ಅದು ನಾನು ಮಾತಾಡೀನಿ ಸರ್. ಅಲ್ಲದೆ ಹಂಗೈತ್ರಿ ಸರ್, ಸ್ಯಾನಿಟೈಸರ್ ಯೂಸ್ ಮಾಡಲ್ರಿ ಬೆಡ್ಗೆ ಬೇಕಾದ ಅದು ಪೇಷಂಟ್ ಹೋಗ್ತಾರೆ ರೀ, ಪಾಸಿಟಿವ್ ಇದ್ದದ ಮತ್ತೆ ಅಲ್ಲೇ 5 ನಿಮಿಷದಾಗ ಮತ್ತೊಂದು ತರ್ತಾರೆ ರೀ. ಅಲ್ಲಿ ಪಾಸಿಟಿವ್ ಆಲತ್ತವ್ರಿ ಸರ್, ಇಲ್ಲ ಸ್ಯಾನಿಟೈಸರ್ ನೀವರ ಹೊಡ್ಕೋರ ತಿಳಿದಿಲ್ರಿ ಸರ್ ಅವರು. ಅದ ರೀ ಸರ್, ಒಂದರ ಇರ್ಲಿಕ್ಕೆ ಎರಡ್ರೆ ಕಾಲ್ ಬರ್ಬೇಕ್ರಿ ಸರ್. ಈಗ ಕಂಟಿನ್ಯೂ 5-6 ಕಾಲ್ ಬರೋಣ, ಎಷ್ಟು ಮನುಷ್ಯ ಪೇಷನ್ಸ್ ಇರ್ತೈತಿಲ್ಲ ಸರ್? ಬೆಳಗಾವಿಂದ ಅಲ್ರಿ ಸರ್, ಅತನಿದ ಹತ್ಯಾರ ರೀ. ಸರ ಒಬ್ಬಗ ಪಾಸಿಟಿವ್ ಬಂದಿತ್ತಂದ್ರ ಸರ ನಿಮ್ದು ಕೆಲಸ ಐತ್ರಿ ಅದ? ಅಂತ ಒಬ್ಬ ಪೇಷಂಟ್ಗೆ 4-5 ಸರ ಕಾಲ್ ಮಾಡಿದ್ರಿ? ನೀವು ಹೇಳುತ್ತ ಬೇರೆ ಸರ್, 4-5 ಕಾಲ್ ಬರ್ತಾವ, 5-5 ಕಾಲ್ ಬರ್ತಾವ ಹೇಳುತ್ತ ಬೇರೆ ಸರ್. ನಾವು ಕರೆಕ್ಟ್ ಸ್ವಲ್ಪ ಮಾತಾಡ್ತೀವ್ರಿ. ಕಚ್ಚಾ ಪೇಪರ್ ಮೇಲೆ ಬರೆದು ಕೊಡ್ತಾರೆ, ಅದು ಏನಪ್ಪ ಏನದು ರಿಪೋರ್ಟ್ ಅಂತಾರನ್ರಿ? ಇದ್ರೊಳಗೆ ತೆಗಿಯೋಣ, ಇದ್ರೊಳಗೆ ಐತಿ ಫಸ್ಟ್ನೇದು ಐತಿ ನೋಡಿ. ಆ ಕಚ್ಚಾ ಪೇಪರ್ ಮೇಲೆ ಬರೆದು ಕೊಡ್ತಾರೆ, ಅದು ರಿಪೋರ್ಟ್ ಅಲ್ರಿ ಸರ್? ಅದು ಸರ್ ಹಂಗಂತೂ ನಾವು ಕಂಟಿನ್ಯೂ ಅದೀವ್ರಿ ಸರ್, ಮಾರ್ಚ್ ಹಿಡ್ಕೊಂಡು ಅದೀವ್ರಿ ನಾವು, ಮಾರ್ಚ್ ಹಿಡ್ಕೊಂಡು ಅದೀವ್ರಿ ಸರ್. ನೀವು ಹೇಳ್ರಿ, ನಮಗೂ ಮನವೀತಿ ಐತ್ರಿ ಸರ್, ನಾವು ಹೆಂಗಿರ್ಬೇಕು ಓದೈತ್ರಿ ಇರ್ತೀವ್ರಿ ಸರ್. ಎರಡೆರಡು ರಿಪೋರ್ಟ್ ಬರೋಣ, ನಮಗೂ ಪ್ರಾಬ್ಲಮ್ ಆಯ್ತ್ರಿ ಸರ್. ಪಾಸಿಟಿವ್ ರಿಪೋರ್ಟ್ ನಾನು ರಿಪೋರ್ಟ್ ನೆಗೆಟಿವ್ ಬಂದ್ಮೇಲೆ ಹೆಂಗ್ ಪಾಸಿಟಿವ್ ಬಂದೈತಿ? ನಂದು 16ನೇ ತಾರೀಕು ಬೀನ್ಸ್ ಒಳಗೆ ರಿಪೋರ್ಟ್ ನೆಗೆಟಿವ್ ಬಂದೈತೆ, ಅವ್ರು ನಾನು ಬಿಟ್ಟಾರ್ರಿ. ನಿಮ್ದು 15ನೇ ತಾರೀಕು ಹೆಂಗ್ ಪಾಸಿಟಿವ್ ಬಂದ್ರಿ ರಿಪೋರ್ಟ್? ನೀವು ಸುಳ್ಳು ಹೇಳಬೇಡ್ರಿ, ನೀವು ಸುಳ್ಳು ಹೇಳತ್ತೀರ, ನಾ ಹೇಳತ್ತೀನಿ ಸರ್, ಕರೇನ ಹೇಳತ್ತೀರಿ ನೀವು? ನಾ 15ನೇ ತಾರೀಕು 1 ಗಂಟೆಗೆ ರಿಪೋರ್ಟ್ ಸರ್ ನಾ ಹೇಳತಕ್ಕ ಪೈಲ ಹೋಗ್ರಿ. 15ನೇ ತಾರೀಕು 1 ಗಂಟೆಗೆ ಇಲ್ಲಿ ನಾನು ಶಾಪ್ ತಗೊಂಡ್ರಿ. 16ನೇ ತಾರೀಕು ಮುಂಜಾನೆ 8 ಗಂಟೆಗೆ ಬೆಳಗಾವಿ ಬೀನ್ಸ್ ಒಳಗೆ ಶಾಪ್ ತಗೊಂಡ್ರಿ. ಅಲ್ಲಿ ರಿಪೋರ್ಟ್ ನೆಗೆಟಿವ್ ಐತೆ ಅಂತ 4 ಜನ ಬಿಟ್ಟರೆ ನಮ್ಮನ್ನು ಬಿಟ್ಟರೆ ಡಿಸ್ಚಾರ್ಜ್ ಕೊಟ್ಟರು. ನಮ್ಮ ಮನೆಗೆ ಬಂದು
ಇವತ್ತು ನೀವು ಕಾಲ್ ಮಾಡಿ ಕೇಸಿಂದ ನಿಮಗೆ ಪಾಸಿಟಿವ್ ಬಂದೈತೆ ರಿಪೋರ್ಟ್ ನೀವು ಪಾಸಿಟಿವ್ ರಿಪೋರ್ಟ್ ಎರಡು ದಿನ ಕೊಡ್ತೀರಿ ಹತ್ತು ದಿನ ಬಿಟ್ಟು ಕೊಡ್ತೀರಿ ಹತ್ತು ದಿನ ನಾವು ಎಲ್ಲಿ ತಿರ್ಗಾಡಿದ್ರೆ ಆಯ್ತಾ ನಾವು ಎಲ್ಲೇ ಹೋಗಿರ್ತೀವಿ ಇಲ್ಲರಿ ಹತ್ತು ದಿನ ಅವ್ರು ಹೆಂಗೆ ಬಿಡ್ತಾರೆ ನೆಗೆಟಿವ್ ಬಂದೈತೆ ಅಂತ ನೀವು ಹೆಂಗೆ ಪಾಸಿಟಿವ್ ಅಂತ ಹೇಳ್ತೀವಿ ಹತ್ತು ದಿನ ಬಿಟ್ಟು ರಿಪೋರ್ಟ್ ಕೊಡ್ತೀರಿ ಅಂದ್ರೆ ಮಂದಿನೆಲ್ಲ ಹುಸ್ತುನವ್ರು ಒಳಗೆ ತೆಗೆದ್ರೆ ನೀವು ಒಟ್ಟು ಆರಾಮ ಇರ್ಬೇಕಂತ ಹೇಳಿ ನಿಮ್ಗೆ ತಲೆಯಾಗ ರಿಪೋರ್ಟ್ ಪಾಸಿಟಿವ್ ರಿಪೋರ್ಟ್ ಹತ್ತು ದಿನ ಬಿಟ್ಟು ಕೇಸ್ ಅಂದ್ರೆ ನೀವು ಹೆಂಗೆ ಕೊಡ್ತೀರಿ ಅವ್ರು ನಮ್ಮನ್ನ ಹೆಂಗೆ ಡಿಸ್ಚಾರ್ಜ್ ಮಾಡ್ತಾರೆ ಅದನ್ನು ಹೇಳಿ ಫಸ್ಟ್ ಬೀಮ್ಸ್ ಒಳಗೆ ಅಡ್ಮಿಟ್ ಇದ್ದೀನಿ ರೀ ನಾಲ್ಕು ದಿನ ಗಂಟೆ ಅವ್ರು ರಿಪೋರ್ಟ್ ಕೊಡ್ತಾರೆ ನಿಮ್ಗೆ ನೆಗೆಟಿವ್ ಐತಿ ಮನೆಗೆ ಹೋಗ್ರಿ ಅಂತ ಹೇಳ್ತೀವಿ ನೀವು ಇವತ್ತು ಮಾತನ್ನ ಹೋದ ಶನಿವಾರ ಬಂದೀನಿ ರೀ ಮನೆ ಇವತ್ತು ನೀವು ಹೋಗಿ ಮತ್ತೆ 8 ದಿನ ಬಿಟ್ಟು ನೀವು ಕಾಲ್ ಮಾಡ್ತೀರಿ ನಿಮ್ಮದು ಪಾಸಿಟಿವ್ ಐತಿ ನಿಮಗೆ ನಾವು ಇದನ್ನು ಅಂಬ್ಯುಲೆನ್ಸ್ ಕಳಿಸೋಣ ಅಂತ ಕೇಳ್ತೀರಿ ಏನ್ರಿ ಇದು ಏನು ಆಟ ಆಡ್ಲತ್ತೀರಿ ಜನರ ಜೊತೆ ನೀವು ಮತ್ತೆ ಯಾರು ಈಗ ಆರೋಗ್ಯ ಇಲಾಖೆದವರು ಜನರ ಜೊತೆ ಆಟ ಆಡಿದಾಗ ಇದ್ರಿ ಇದು ಅಲ್ಲಿ ಹೆಂಗೆ ನಮ್ಗೆ ನೆಗೆಟಿವ್ ರಿಪೋರ್ಟ್ ಕೊಡ್ತಾರೆ ರೀ ಗೌರ್ಮೆಂಟ್ ಹೋಗಿದ್ರೆ ಅದು ಬಿ ಯಾಕಂದ್ರೆ ನಾವು ಪ್ರೈವೇಟ್ ಒಳಗೆ ಚೆಕ್ ಮಾಡಿಸ್ಬೇಕು ಬೀಮ್ಸ್ ಬೀಮ್ಸ್ ಪ್ರೈವೇಟ್ ಅದ ರೀ ಹೆಂಗೆ ಬರ್ಲಾತ್ತವ್ರಿ ಇವು ಹೆಂಗೆ ಬರ್ಲಾತ್ತವ್ರಿ ಇವು ಅಂದ್ರೆ ಚೀಟಿ ಹಾರಿಸ್ತೀರಿ ಎರಡು ನೆಗೆಟಿವ್ ಬರ್ಬೇಕು ಇರ್ಲಕ ಪಾಸಿಟಿವ್ ಬರ್ಬೇಕ್ರಿ ಎರಡು ಒಂದ ಹೆಂಗ್ ಎರಡು ಬೇರೆ ಬೇರೆ ಹೆಂಗ್ ಬರ್ತಾವ್ರಿ ಈ ಬೇರೆ ಕಡೆ ತೋರಿಸಿರ್ತಾರ್ರಿ ಅವ್ರಿಗೆ ಈ ನೆಗೆಟಿವ್ ರಿಪೋರ್ಟ್ ತಗೊಂಡ್ ತೋರಿಸ್ಕೊಂಡಿದ್ರಿ ನಾವು ಅವ್ರ ಗತಿ ಏನ್ರಿ ಒಂದೇ ದಿನ ರೀ ಸರ್ ಇವತ್ತು ಮುಂಜೆ ಮಧ್ಯಾಹ್ನ ಒಂದು ಗಂಟೆಗೆ 2 ಗಂಟೆಗೆ ಕೊಟ್ಟಿದ್ರಿ ಇಲ್ಲಿ ನೀವು ನನ್ನ ಆಂಬ್ಯುಲೆನ್ಸ್ಗೆ ಬಿಮ್ಸ್ ಕಳಿಸಿರಿ ಅಲ್ಲಿ ಮುಂಜಾನೆ 8 ಗಂಟೆಗೆ ರಿಪೋರ್ಟ್ ತೊಗೊಂಡ್ರು ಅಲ್ಲಿ ನೆಗೆಟಿವ್ ಬಂದೈತಿ ನಂದು 4 ದಿನ ಬಿಟ್ಟು ರಿಪೋರ್ಟ್ ಕೊಟ್ಟಾರ್ರಿ ಅವ್ರು ಬುಧವಾರ ಹೋಗಿನ್ರಿ ಶನಿವಾರ ದಿನ ರಿಪೋರ್ಟ್ ಕೊಟ್ಟು ಅವ್ರು ನಮ್ಗೆ ಡಿಸ್ಚಾರ್ಜ್ ಕೊಟ್ಟಾರ್ರಿ ನೀವು ಇವತ್ತು ಪಾಸಿಟಿವ್ ಐತೆ ಅಂತ ಹೇಳ್ತೀರಿ ಈಗ ಈಗ ಏನು ಪರಿಹಾರ ಏನ್ರಿ ಸರ್ ಇದಕ್ಕೆ ಬರೀ ಕೇಳೋದಲ್ರಿ ಸರ್ ಪರಿಹಾರ ಹೇಳ್ಬೇಕ್ರಿ ನೀವು ಎರಡು ಒಂದು ಒಂದು ಸೇಮ್ ಬರ್ಬೇಕ್ರಿ ಸರ್ ರಿಪೋರ್ಟ್ ಎರಡು ಬೇರೆ ಬೇರೆ ಹೆಂಗ್ ಬರ್ತಾವ ಹೇಳಿ ಸರ್ ನೆಗೆಟಿವ್ ಬಂದೈತೆ ನಾವೇನು ಹೇಳಾತಿದ್ರಿ ಬೀಮ್ಸ್ ಒಳಗೆ ಕೊಟ್ಟಿವ್ರಿ ಅವರು ICMR ಚೆಕ್ ಮಾಡ್ಯಾರ ಏನು ಫಾಸ್ಟ್ ಇದನ್ನೇನು ಮಾಡಿದ್ರಿ ಅವ್ರಲ್ಲಿ 4 ದಿನ ಬಿಟ್ಟ ಬಂದೈತಿ ರ್ಯಾಪಿಡ್ ಫಾಸ್ಟ್ ಏನು ಮಾಡಿಲ್ರಿ ಅವ್ರು ರ್ಯಾಪಿಡ್ ಫಾಸ್ಟ್ ಏನಂದ್ರೆ ಅದು ಬಿ ರ್ಯಾಪಿಡ್ ಫಾಸ್ಟ್ ಒಳಗೆ ಫರಕ್ ಆಗ್ಬೋದು ನಿಮ್ಮದು ಕಾ ರಿಪೋರ್ಟ್ಗೆ ರ್ಯಾಪಿಡ್ ಫಾಸ್ಟ್ಗೆ ಫರಕ್ ಆಗ್ಬೋದು ಅನ್ಬೋದು ರೀ ನೀವು 10 ದಿನ ಬಿಟ್ಟು ರಿಪೋರ್ಟ್ ಕೊಡ್ತೀರಿ ಸರ್ ನಾವು 10 ದಿನ ಎಲ್ಲೆಲ್ಲಿ ತಿರ್ಗಾಡಿರ್ಬಾರ್ದು ರೀ ಮತ್ತು ನೀವು ರಿಪೋರ್ಟ್ ತೊಗೊಂಡ ಮೇಲೆ ನಮ್ಗೇನು ಹೇಳಿದ್ರಿ ಸರ್ ನೀವು ಮನೆಯಾಗ ಇರಬೇಕು ಕ್ವಾರಂಟೈನ್ ಇರಬೇಕು ಅಂತ ಯಾರು ಹೆಂಗೆ ಹೇಳಿದ್ರಿ ರಿಪೋರ್ಟ್ ಕೊಟ್ಟ ಮೇಲೆ ನಾವು ಇದು ಹೇಳಿ ಸರ್ ಪರಿಹಾರ ಹೇಳಿ ಸರ್ ಇದಕ್ಕೆ ಏನು ಈ ಮುಂಜಾನೆಯಿಂದ ಕಾಲ್ ಎಲ್ಲರಿಗೆ ಮಾಡೀನಿ ಸರ್ ಬೆಳಗಾವಿ ಡಿಸ್ಟ್ರಿಕ್ಟ್ಗೆ ಡಾಕ್ಟ್ರ್ ಮಾಡೀನಿ ಆಮೇಲೆ ಇಲ್ಲಿ ಪಪ್ಪಾ ಸರ್ ಅಂತ ಯಾರು ಅಂದ್ರೆ ರೀ ಅವ್ರ ನಂಬರ್ ತೊಗೊಂಡು ಅವ್ರಿಗೆ ಕಾಲ್ ಮಾಡಿ ಅವ್ರು ಎಲ್ಲರೂ ಹೇಳ್ರಿ ಏನು ನಿಮಗೆ ಟ್ಯಾಬ್ಲೆಟ್ಸ್ ಮನೆಗೆ ತಂದು ಕೊಡ್ತಾರೋ ಅದೇ ಮನೆಯಾಗೆ ಇರ್ರಿ ಅಂತ ಹೇಳ್ರಿ ಈಗ ಮತ್ತೆ ಕಾಲ್ ಮಾಡ್ತಾರೆ ರೀ ಆಂಬ್ಯುಲೆನ್ಸ್ ಕಳಿಸ್ಲಿ ಅಂತ ಕೇಳ್ತಾರೆ ನಮಸ್ಕಾರ ಮುಂಜಾನೆಯಿಂದ ಎಲ್ಲರ ಜೊತೆ ಮಾತಾಡಿದ್ರಿ ನಾ ನಿಮ್ಮ ಕಸ್ಟಮರ್ ಕೇರ್ 1104 7 ಅದಕ್ಕೆ 5 7 ಅದಕ್ಕೆ ಮಾತಾಡಿದ್ರು ಅವ್ರ ಬೆಳಗಾಂ ಡಿಸ್ಟ್ರಿಕ್ಟ್ ಅವ್ರ ಏನವ್ರ ಸರ್ ಅವ್ರು ಅವ್ರ ಜೊತೆ ಮಾತಾಡಿ ಅವ್ರ ಸಕಟ್ ಹೇಳಿರಿ ಸ್ನೇಹಿತ ಇಲ್ಲಿ ಕೊಪ್ಪದ ಅಂತ ಹೇಳಂದ್ರೆ ಡಿಟಿ ಅವ್ರು ಯಾರು ಮತ್ತೊಬ್ರು ನಂಬರ್ ಕೊಟ್ಟರೆ ಅವ್ರ ಜೊತೆ ಮಾತಾಡಿ ಎಲ್ಲರೂ ಹೇಳ್ರು ನಿಮ್ಗೆ ಟ್ಯಾಬ್ಲೆಟ್ಸ್ ಮನೆಯಾಗ ತಂದು ಕೊಡ್ತಾರೆ ಮನೆಯಾಗಿರ್ರಿ ಆರಾಮಿದ್ರೆ ನಿಮ್ಗೇನು ತೊಂದರೆ ಇಲ್ಲ ಈಗ ಫೋನ್ ಮಾಡ್ತಾರೆ ರೀ ಆಂಬ್ಯುಲೆನ್ಸ್ ಕಳಿಸ್ಲಿ ಅಂತ ಕೇಳ್ತಾರೆ ಅಂದರೆ ಯಾರು ಯಾರ ಜೊತೆ ಕಾಂಟ್ಯಾಕ್ಟ್ ಆಗಿರಿ ಒಟ್ಟೆ ನಾವು ಎಲ್ಲರ ಜೊತೆ ಮಾತಾಡೋದು ಹೋಗ್ತುನವ್ರೆ ರೀ ನಾವು ಒಬ್ರಿ ಮಾತಾಡ್ಬೋದು ರೀ ಸರ್ 4 5 ಕಾಲ್ ಬರಲ್ಲ ತೊಂದ್ರೆ ಎಲ್ಲರಿಗೆ ಆನ್ಸರ್ ಹೆಂಗೆ ಕೊಡಿದ್ರಿ ಅದ ಮಾತಾಡಿದ್ರು ಬರೇ ಈಗ ನೀವು ಪಾಸಿಟಿವ್ ಅಂತ ಹೇಳಿದ್ಮೇಲೆ ಈಗ ನಾವು 14 ತಾರೀಕದ ರಿಪೋರ್ಟ್ ನೆಗೆಟಿವ್ ರೀ 15 ತಾರೀಕದ ಪಾಸಿಟಿವ್ ಅಂತ ಹೇಳ್ತೀರಿ ನಮ್ಮ ಮನೆ ಪರಿಸ್ಥಿತಿ ಅಂದ್ರೆ ಇತ್ತು ಮುಂದೆ ಈಗ ನಮ್ಮ ಮನೆಯವ್ರು ಎಲ್ಲಿ ತಿರ್ಗಾಡಲ್ರಿ ಬೇರೆದವರೆಲ್ಲ ಸಂಶಯ ಇತ್ತಲ್ಲೇ ನೋಡ್ತಾರ್ರಿ ಇದು ಪ್ರಾಬ್ಲಮ್ ಎಷ್ಟು ಹತ್ರಿ ಪಾಸಿಟಿವ್ ಇದ್ರೆ ಪಾಸಿಟಿವ್ ಅಂತ ಹೇಳಿದ್ರಿ ಸರ್ ಅವ್ರು ನೆಗೆಟಿವ್ ಇದ್ರು ಪಾಸಿಟಿವ್ ಇದ್ರು ಎರಡು ಬೇರೆ ಬೇರೆ ಯಾಕೆ ಹೇಳ್ತೀರಿ ಅತ್ತ ಎರಡು ರಿಪೋರ್ಟ್ ಹೆಂಗೆ ಅಂತ ತರ್ಲತ್ತೀರಿ ಸರ್ ನೀವು ಎರಡೆರಡು ರಿಪೋರ್ಟ್ ಎಲ್ಲಿ ಬರ್ಲಾತ್ತವ್ರಿ ನೀವು ಕಳಿಸ್ಲಾತ್ತಾರೆ ಎಲ್ಲಿ ಏನು ಚೀಟಿ ತೆಗಿತೀರೋ ಏನು ಲ್ಯಾಬ್ ಒಳಗೆ ಟೆಸ್ಟ್ ಮಾಡ್ತಾರೆ ನೀವು ನೀವು ಎಲ್ಲಿ ಚೆಕ್ ರಿಪೋರ್ಟ್ ಒಂದೇ ಬರ್ಬೇಕಿಲ್ಲ ರೀ ಇದು ರಿಪೋರ್ಟ್ ಎಲ್ಲಿ ಬಂದಿರ್ತೀರಿ ಅದು ICMR ನಾವು ಬಿ ICMR ಇದು ಹತ್ತನೇದು ಶಾಪ್ ಎಲ್ಲಿಗಿತ್ತು ಸರಿ ಒಂದು ICMR ಬೆಳಗಾಂ ರೀ ಅವ್ರು ಕೇಳ್ರ ಮತ್ತು ಬೆಳಗಾಂ ಅದ ಎಲ್ಲಿ ಹೋಗಿತ್ತ ರೀ ಅದು ಗೊತ್ತಾಗಲ್ಲ ರೀ ನಿಮಗೆ ಈಗ ನಮಗೆ ಈಗ ಬೀಮ್ಸ್ ಒಳಗೆ ರಿಪೋರ್ಟ್ ತಪ್ಪು ನಿಮ್ಮದು ರಿಪೋರ್ಟ್ ತಪ್ಪು ಯಾವ ತಪ್ಪು ಹೇಳಿ ಸರ್ ಅಂತ ಕೇಳತ್ತಿದಿರಲ್ಲ ಸರ್ ಪರಿಹಾರ ನೀವು 2 ಸಲ ರಿಪೋರ್ಟ್ ಕೊಟ್ಟಿದ್ದ
ಗಪ್ಪಣ್ಣ ಗಪ್ಪ ಹಾ ಹೇಳ್ರಿ ಸರ್ ಗಪ್ಪಣ್ಣ ಗಪ್ಪ ಸರ್ ಹೇಳ್ರಿ ಅಣ್ಣ ಒಂದ್ ಮಿನಿಟ್ ಕೇಳು ಈಗ ನಮ್ಮ ರಿಪೋರ್ಟ್ ಫಸ್ಟ್ ಬಂದು ಈ ಫಸ್ಟ್ ನಾವು ಏನ್ ರಿಯಾಕ್ಷನ್ ತಗೋಬೇಕು ಏನ್ ತಗೋಬೇಕ ಏನೋ ತ್ರಾಸ ಇದ್ದವ್ರಿಗೆ ಉಪಚಾರ ಕೊಡ್ಬೇಕು ಹೊಟ್ಟೆಲ್ಲ ಇದ್ದವ್ರಿಗೆ ಅದು ಮತ್ತೆ ಮುಂದಿನ ಚಿಕಿತ್ಸೆ ಕಳಿಸ್ಬೇಕಾಗ್ತದೆ ಅಂತ ಇವ್ರು ನಾರ್ಮಲ್ ಇದ್ರಂದ್ರೆ ಅದಕ್ಕೆ ಏನ್ ಮಾಡಕ್ ಅನ್ನೋದು ಹೇಳೋದಿರ್ತೈತಿ ಅದ್ರ ಸಲುವಾಗಿ ಎಲ್ಲಾರನ್ನೂ ಹಚ್ಚಿ ಹಚ್ಚಿ ಕೇಳಾಗ್ತದೆ ಈಗ ಯಾಕಂದ್ರೆ ನಾ ಹೇಳಿದ್ರಿ 15ನೇ ತಾರೀಕು 14ನೇ ತಾರೀಕು ನಾ ಏನು ಟ್ರೀಟ್ಮೆಂಟ್ ತಗೊಂಡಿದ್ರೆ ರಿಪೋರ್ಟ್ ಹಂಗೆ ಚೇಂಜ್ ಆಗೋದು ಸರ್ ಈಗ ನೀವು ಟ್ರೀಟ್ಮೆಂಟ್ ಕೊಡ್ತಿರೋ ಇಲ್ಲೋ ಅನ್ನೋದು ಪ್ರಶ್ನೆ ಇಲ್ಲರಿ ಇಲ್ಲಿ ರಿಪೋರ್ಟ್ ಎರಡೆರಡು ಥರ ಹೆಂಗೆ ಬರ್ತಾವ್ರಿ ಅನ್ನೋದು ಅಷ್ಟೇ ಪ್ರಶ್ನೆ ಐತ್ರಿ ಇಲ್ಲಿ ನಿಮಗೆ ನೀವು ಚಲೋ ಕತ್ತ ಕೊಡ್ತೀರಿ ಕ್ಯಾಟ್ ಕೊಡ್ತೀರಿ ಅಂತ ಹೇಳತ್ತಿಲ್ರಿ ಅದೇ ರೀ ಸರ್ ನಿಮಗೆ ಅಧಿಕಾರ ಐತ್ರಿ ಇದು ಹೆಂಗೆ ಬರ್ತೈತ್ರಿ ಅಂತ ಕೇಳೋ ಅಧಿಕಾರ ಐತ್ರಿ ಸರ್ ನಿಮಗೆ ಇಲ್ಲಿಲ್ಲ ಸರ್ ನೀವು ನೀವು ಪ್ರಶ್ನೆ ಮಾಡ್ಬೇಕು ಸರ್ ಅತನಾಗ ಅತನಾಗ ಡಾಕ್ಟರ್ ಇದ್ದವ್ರ ನೀವು ಅಧಿಕಾರ ಐತ್ರಿ ಸರ್ ನಿಮಗೆ ನೀವು ಕೇಳೋ ಅಧಿಕಾರ ಐತ್ರಿ ಸರ್ ನಮಗೆ ಅಧಿಕಾರ ಇಲ್ಲರಿ ಅದು ನೀವು ಹಿಂಗ ಅಲ್ಲಿದ ಹಂಗ ಬಂದೈತ್ರಿ ಇಲ್ಲಿದ ಹಿಂಗ ಬಂದೈತ್ರಿ ನೀವು ಹೆಂಗ ಏನು ಹಿಂಗ ಕೊಡ್ಲತ್ತರಿ ನೀವು ಹೆಂಗ ಕೊಡ್ಲತ್ತರಿ ಕೇಳ್ಬೇಕ್ರಿ ಸರ್ ಸರ್ ಏನ್ ಇದು ಮಾತಲ್ರಿ ಸರ್ ಆ ತರ ಬರ್ತೈತಿ ಅಂದ್ರೆ ಅದು ಮಾತಲ್ರಿ ಸರ್ ನಿಮ್ದು ಇದು ತಪ್ಪಾದತ್ರಿ ಸರ್ ನಿಮ್ ಕಡೆ ಕೋವಿಡ್ ಬಗ್ಗೆ ನನಗೆ ಗೊತ್ತಿರೋದು ಸ್ವಲ್ಪ ಕೋವಿಡ್ ಬಗ್ಗೆ ತಿಳಿಲಾರ್ದ ದಿನ ಜಗತ್ತಿಗೆ ಬಾಳತಿ ಸರ್ ತಿಳಿಲಾರ್ದ ಬ್ಯಾಡ್ರಿ ರಿಪೋರ್ಟ್ ಎರಡು ತರ ಬರ್ಬೇಕು ಏನ್ ಒಂದ ತರ ಬರ್ಬೇಕು ಹೇಳಿ ಸರ್ ಶಾಪದ್ರಿ ನಂದೊಂದು ಟೆಸ್ಟ್ ಮಾಡಿದ್ದ ಮತ್ತೊಂದು ಟೆಸ್ಟ್ ಮಾಡಿದ ಮತ್ತೊಂದು ಟೆಸ್ಟ್ ಮಾಡಿದ ಬೇರೆ ಬೇರೆ ಹೆಂಗ್ ಬರ್ತಾವ್ರಿ ಸರ್ ಸರ್ ಹೇಳ್ಬೇಕ್ರಿ ಆನ್ಸರ್ ಕೊಡ್ಬೇಕ್ರಿ ಸರ್ ಇನ್ನ ಹಂಗ ಇನ್ನ ಇದು ಒಪ್ಕೋತೀವ್ರಿ ಸರ್ ನೀವ್ ಹೇಳ್ರಿ ಅದ್ ತಪ್ಪ ಆಗತ್ರಿ ಸರ್ ಸರ್ ನೀವು ಮಾತಾಡೋ ಮಾತಾಡಲ್ರಿ ನೀವು ಬೇಕಾದ್ರೆ ನೀವು ತಪ್ಪು ಮಾತಾಡ್ಲತ್ತರ ನೀವು ನಾವು ಹೇಳತ್ತಿದ್ರ ಸರ್ ಐ ಸಿ ಎಮ್ ಆರ್ ಒಳಗೆ ಬೇರೆ ಬೇರೆ ಬರ್ತಾವ ಅಂತ ಹೇಳತ್ತಿಲ್ರಿ ನೀವು ಅದು ಕೇಳೋ ಅಧಿಕಾರ ಐತಿಲ್ರಿ ಸರ್ ನಿಮಗೆ ಹೆಂಗ್ ಬರ್ಬೇಕು ಈಗ ಶಾಪ್ ಒಂದ ಪಾಸಿಟಿವ್ ಬರ್ತಾವ ಇರ್ಲಿಕ್ಕಂದ್ರೆ ನೆಗೆಟಿವ್ ಬರ್ತೈತ್ರಿ ಎರಡು ಬೇರೆ ಬೇರೆ ಹೆಂಗ್ ಬರ್ತಾವ್ರಿ ಸರ್ ಅದ ಪ್ರಶ್ನೆ ಐತಿಲ್ರಿ ಒಂದ್ ದಿವಸ ಸರ್ ಅಲ್ರಿ ಸರ್ ಅವ ಒಪ್ಕೊಂಡ್ರಿ ನಿಮ್ಮ ಅವ್ರ ನೆಗೆಟಿವ್ ಅತ್ತ ಕಳಿಸಿದ್ರಿ ಸರ್ ಎಂಟು ದಿವಸ ಇಲ್ಲಿ ಬಂದಿವ್ರಿ ಇಲ್ಲಿ ಬೇಕಾದಲ್ಲಿ ತಿರುಗಾಡಿರ್ತಾನೆ ಎಂಟು ದಿವಸ ಅವ್ನು ಕೊರೋನಾ ನಮಗೆ ಹರಡ್ಬಿಡತ್ರಿ ಮನ್ಯಾಗವ್ರು ಹರಡ್ಬೇಕು ಊರೆಲ್ಲ ತಿರುಗಾಡ್ತಾರೆ ಮನ್ಯಾಗ ವ್ಯಾಪಾರ ಮಾಡ್ತಾರೆ ಮನ್ಯಾಗ ಹೊಲ್ದಂದ ತಂದ ಕೇಸಂದ್ರೆ ಅವ್ರಿಗೆಲ್ಲ ಹರಡ್ತೈತಿಲ್ರಿ ಮತ್ತೆ ಇದು ಪಾಸಿಟಿವ್ ಬಂದ್ರೆ ಅವ್ರಿಗೆಲ್ಲ ಹರಡ್ಬೇಕಲ್ಲ ಸರ್ ಹರಡ್ಲಾಕ್ ಬಿಡವ್ರಿ ಯಾರ್ರಿ ನೆಗೆಟಿವ್ ಅತ್ ಬಂದೈತ್ರಿ ವಿಷಯ ಮುಗಿತಿರ್ಲ ಸರ್ ಅಂದಿಲ್ರಿ ಸರ್ ಇಲ್ಲಿಲ್ಲ ಅಂದಿಲ್ರಿ ಸರ್ ಅಂದಿಲ್ರಿ ಸರ್ ಅವ್ರ ಅಂದೇ ಇಲ್ರಿ ಸರ್ ಅಂದೇ ಇಲ್ರಿ ಅವ್ರ ಇದು
ಈಗ ಏನ್ ಮಾಡ್ಬೇಕು ಸರ್? ಅವಂತೂ ಆರಾಮ ಅದಾನ್ರಿ. ಈಗ ನಾವ್ ಏನ್ ಮಾಡ್ಬೇಕು ಸರ್? ನಾಲ್ಕೈದು ಕಾಲ್ ಬಂದವ್ರಿ, ಎಲ್ಲಾರಿ ಆನ್ಸರ್ ಮಾಡಿದ್ರಿ. ಈಗ ಲಾಸ್ಟ್ ಕಾಲ್ ಬ್ಯಾಸರ್ ಬಂದಿತ್ರಿ ಸರ್, ಮಾತಾಡಿ ಮಾತಾಡಿ ಅದಕ್ಕ ಒದರಾಡ್ಯಾನವ್ರು. ನಿಮ್ಗ ಸರ್ ಒಂದ್ ಕಾಲ್ ಮಾಡಿನ್ರಿ, ನಾ ಬೆಳಗಾವ್ದಂದ ಪರಿಸ್ಥಿತಿ ಏನೇನ್ ಐತಿ ಒಂದ್ ಕಾಲ್ ಮಾಡಿನ್ ಗೊತ್ತೈತೇನ್ರಿ ಸರ್? ಒಂದ್ ಪಾಟೀಲ್ ಸರ್ ಅಣ್ಣಪ್ಪ ಮಕ್ಕಳ ಹಿಂಗೆ ಮಾತಾಡ್ದು ಸರ್, ಇಲ್ಲಿ ಟ್ರೀಟ್ಮೆಂಟ್ ಚಲೋ ಇಲ್ಲ, ಅದು ನಾನು ಮಾತಾಡೀನಿ ಸರ್. ಅಲ್ಲದೆ ಹಂಗೈತ್ರಿ ಸರ್, ಸ್ಯಾನಿಟೈಸರ್ ಯೂಸ್ ಮಾಡಲ್ರಿ ಬೆಡ್ಗೆ ಬೇಕಾದ ಅದು ಪೇಷಂಟ್ ಹೋಯ್ತಾರ ರೀ, ಪಾಸಿಟಿವ್ ಇದ್ದದ ಮತ್ತೆ ಅಲ್ಲೇ 5 ನಿಮಿಷನಾಗ ಮತ್ತೊಂದು ತರ್ತಾರ ರೀ. ಅಲ್ಲಿ ಪಾಸಿಟಿವ್ ಆಲತ್ತವ್ರಿ ಸರ್, ಇಲ್ಲ ಸ್ಯಾನಿಟೈಸರ್ ನೀವರ ಹೊಡ್ಕೋರ ತಿಳಿದಿಲ್ರಿ ಸರ್ ಅವರು. ಅದ ರೀ ಸರ್, ಒಂದರ ಇರ್ಲಿಕ್ಕೆ ಎರಡ್ರೆ ಕಾಲ್ ಬರ್ಬೇಕ್ರಿ ಸರ್. ಈಗ ಕಂಟಿನ್ಯೂ ಐದಾರ ಕಾಲ್ ಬರೋಣ, ಎಷ್ಟು ಮನುಷ್ಯ ಪೇಷಂಟ್ಸ್ ಇರ್ತೈತಿಲ್ಲ ಸರ್ ಬೆಳಗಾವಿಂದಲ್ಲ ಸರ್, ಅತನಿದ ಹತ್ಯಾರ ರೀ. ಸರ ಒಬ್ಬಗ ಪಾಸಿಟಿವ್ ಬಂದಿತ್ತಂದ್ರ ಸರ ನಿಮ್ದು ಕೆಲಸ ಐತ್ರಿ ಅದ? ಅಂತ ಒಬ್ಬ ಪೇಷಂಟ್ಗೆ ನಾಲ್ಕು ಸರ ಕಾಲ್ ಮಾಡಿದ್ರಿ? ನೀವು ಹೇಳುತ್ತ ಬೇರೆ ಸರ್, ನಾಲ್ಕು ಕಾಲ್ ಬರ್ತಾವ, ಐದೈದು ಕಾಲ್ ಬರ್ತಾವ ಹೇಳುತ್ತ ಬೇರೆ ಸರ್, ನಾವು ಕರೆಕ್ಟ್ ಸ್ವಲ್ಪ ಮಾತಾಡ್ತೀವ್ರಿ. ಕಚ್ಚಾ ಪೇಪರ್ ಮೇಲೆ ಬರೆದು ಕೊಡ್ತಾರೆ, ಅದು ಏನಪ್ಪ ಏನದು ರಿಪೋರ್ಟ್ ಅಂತಾರನ್ರಿ? ಇದ್ರೊಳಗೆ ತೆಗಿಯೋಣ, ಇದ್ರೊಳಗೆ ಫಸ್ಟ್ನೇದು ಐತೆ ನೋಡಿ. ಆ ಕಚ್ಚಾ ಪೇಪರ್ ಮೇಲೆ ಬರೆದು ಕೊಡ್ತಾರೆ, ಅದು ರಿಪೋರ್ಟು ಅಲ್ರಿ ಸರ್. ಅದು ಸರ್ ಹಂಗಂತೂ ನಾವು ಕಂಟಿನ್ಯೂ ಅದೀವ್ರಿ ಸರ್, ಮಾರ್ಚ್ ಹಿಡ್ಕೊಂಡು ಅದೀವ್ರಿ, ನಾವು ಮಾರ್ಚ್ ಹಿಡ್ಕೊಂಡು ಅದೀವ್ರಿ ಸರ್. ನೀವು ಹೇಳ್ರಿ, ನಮಗೂ ಮನವೀತಿ ಐತ್ರಿ ಸರ್, ನಾವು ಹೆಂಗ್ ಇರ್ಬೇಕು ಓದೈತ್ರಿ, ಇರ್ತೀವ್ರಿ ಸರ್. ಎರಡೆರಡು ರಿಪೋರ್ಟ್ ಬರೋಣ, ನಮಗೂ ಪ್ರಾಬ್ಲಮ್ ಆಯ್ತ್ರಿ ಸರ್. ಪಾಸಿಟಿವ್ ರಿಪೋರ್ಟ್ ಬಂದೈತಿ, ರಿಪೋರ್ಟ್ ನೆಗೆಟಿವ್ ಬಂದ್ರೆ ಹೆಂಗ್ ಪಾಸಿಟಿವ್ ಬಂದೈತಿ? ನಂದು 16ನೇ ತಾರೀಕು ಬೀನ್ಸ್ ಒಳಗ್ ರಿಪೋರ್ಟ್ ನೆಗೆಟಿವ್ ಬಂದೈತಿ ಅಂತ ಅವ್ರು ನಾನು ಬಿಟ್ಟಾರ್ರಿ. ನಿಮ್ದು 15ನೇ ತಾರೀಕು ಹೆಂಗ್ ಪಾಸಿಟಿವ್ ಬಂದ್ರಿ ರಿಪೋರ್ಟ್? ನೀವು ಸುಳ್ಳು ಹೇಳ್ಬೇಡ್ರಿ, ನೀವು ಸುಳ್ಳು ಹೇಳತ್ತೀರ ನಾ ಹೇಳತ್ತೀನಿ ಸರ್, ಕರೇನ ಹೇಳತ್ತೀರಿ ನೀವು? ನಾ 15ನೇ ತಾರೀಕು 1 ಗಂಟೆಗೆ ರಿಪೋರ್ಟ್ ಸರ್ ನಾ ಹೇಳತಕ್ಕ ಪೈಲ ಹೋಗ್ರಿ. 15ನೇ ತಾರೀಕು 1 ಗಂಟೆಗೆ ಇದ್ದೀನಿ ನಾನು ಶಾಪ್ ತೊಗೊಂಡ್ರಿ. 16ನೇ ತಾರೀಕು ಮುಂಜಾನೆ 8 ಗಂಟೆಗೆ ಬೆಳಗಾವಿ ಬೀನ್ಸ್ ಒಳಗೆ ಶಾಪ್ ತೊಗೊಂಡ್ರಿ. ಅಲ್ಲಿ ರಿಪೋರ್ಟ್ ನೆಗೆಟಿವ್ ಐತಂತ 4 ಜನ ಬಿಟ್ಟರೆ, ನಮ್ಮನ್ನು ಬಿಟ್ಟರೆ, ಡಿಸ್ಚಾರ್ಜ್ ಕೊಟ್ಟರು, ನಮ್ಮ ಮನೆಗೆ ಬಂದು. ಇವತ್ತು ನೀವು ಕಾಲ್ ಮಾಡಿಕೇಶನ್ದ ನಿಮಗೆ ಪಾಸಿಟಿವ್ ಬಂದೈತೆ ರಿಪೋರ್ಟ್. ನೀವು ಪಾಸಿಟಿವ್ ರಿಪೋರ್ಟ್ 8 ದಿನ ಕೊಡ್ತೀರಿ, 10 ದಿನ ಬಿಟ್ಟು ಕೊಡ್ತೀರಿ, 10 ದಿನ ನಾವು ಎಲ್ಲಿ ತಿರ್ಗಾಡಲ್ರಿ ಅಂತ. ನಾವು ಎಲ್ಲೇ ಹೋಗಿರ್ತೀವಿ ಏನ್ರಿ 10 ದಿನ? ಅವ್ರು ಹೆಂಗ್ ಬಿಡ್ತಾರ್ರಿ ನೆಗೆಟಿವ್ ಬಂದೈತೆ ಅಂತ? ನೀವು ಹೆಂಗ್ ಪಾಸಿಟಿವ್ ಅಂತ ಹೇಳ್ತೀವಿ ಈಗ 10 ದಿನ ಬಿಟ್ಟು ರಿಪೋರ್ಟ್ ಕೊಡ್ತೀರಿ ಅಂದ್ರೆ ಮಂದಿನೆಲ್ಲ ಹುಸ್ತುನವ್ರ ಒಳಗೆ ತೆಗೆದ್ತೀವಿ ಅಂದ್ರೆ ನೀವು ಒಟ್ಟು ಆರಾಮ ಇರ್ಬೇಕಂತ ಹೇಳಿ ನಿಮ್ ತಲೆಯಾಗ ರೀ. ರಿಪೋರ್ಟ್ ಪಾಸಿಟಿವ್ ರಿಪೋರ್ಟ್ 10 ದಿನ ಬಿಟ್ಟು ನೀವು ಹೆಂಗ್ ಕೊಡ್ತೀರಿ? ಅವ್ರು ನಮ್ಮನ್ನ ಹೆಂಗ್ ಡಿಸ್ಚಾರ್ಜ್ ಮಾಡ್ತಾರೆ ಅದನ್ನ ಹೇಳಿ ಫಸ್ಟ್. ಬೀಮ್ಸ್ ಒಳಗೆ ಅಡ್ಮಿಟ್ ಇದ್ದೀನಿ ನಾ, 4 ದಿನ ಗಂಟೆ ಅವ್ರು ರಿಪೋರ್ಟ್ ಕೊಡ್ತಾರೆ ನಿಮ್ದು ನೆಗೆಟಿವ್ ಐತಿ ಮನೆಗೆ ಹೋಗ್ರಿ ಅಂತ ಹೇಳ್ತೀವಿ. ನೀವು ಇವತ್ತು ಮಾತನ್ನ ಹೋದ ಶನಿವಾರ ಬಂದಿನ್ರಿ ಮನೆ,
ಇವತ್ತು ನೀವು ಮತ್ತೆ 8 ದಿನ ಬಿಟ್ಟು ನೀವು ಕಾಲ್ ಮಾಡ್ತೀರಿ, ನೀವು ಬಂದ್ರೆ ಪಾಸಿಟಿವ್ ಐತಿ, ನಿಮಗೆ ನಾವು ಇದನ್ನ ಆಂಬ್ಯುಲೆನ್ಸ್ ಕಳಿಸೋಣ ಅಂತ ಕೇಳ್ತೀರಿ, ಏನ್ರಿ ಇದು ಏನು ಆಟ ಆಡ್ಲತ್ತೀರಿ ಜನರ ಜೊತೆ ನೀವು? ಮತ್ತೆ ಯಾರು ಈಗ ಆರೋಗ್ಯ ಇಲಾಖೆದವ್ರ ಜನರ ಜೊತೆ ಆಟ ಆಡ್ದಂಗ ಇದ್ರಿ? ಇದು ಅಲ್ಲಿ ಹೆಂಗೆ ನಮ್ಗೆ ನೆಗೆಟಿವ್ ರಿಪೋರ್ಟ್ ಕೊಡ್ತಾರೆ ಗೌರ್ಮೆಂಟ್ ಹೋದಿಲ್ಲ ಅದು ಬಿ ಯಾಕಂದ್ರೆ ನಾವು ಪ್ರೈವೇಟ್ ಒಳಗೆ ಚೆಕ್ ಮಾಡಿಸ್ಬೇಕು. ಬೇರೆ ಕಡೆ ತೋರಿಸಿರ್ತಾರ್ರಿ ಅವ್ರಿಗೆ ಈ ನೆಗೆಟಿವ್ ರಿಪೋರ್ಟ್ ತಗೊಂಡು ತೋರಿಸ್ಕೊಂಡಿದ್ದೀರಿ ನಾವು, ಅವ್ರ ಗತಿ ಏನ್ರಿ? ಒಂದೇ ದಿನ ರೀ ಸರ್, ಇವತ್ತು ಮುಂಜಾನೆ ಮಧ್ಯಾಹ್ನ 1 ಗಂಟೆಗೆ 2 ಗಂಟೆಗೆ ಕೊಟ್ಟಿದ್ರಿ ಇಲ್ಲಿ, ನೀವು ನನ್ನ ಆಂಬ್ಯುಲೆನ್ಸ್ಗೆ ಬಿಮ್ಸಿಗೆ ಕಳಿಸಿರಿ, ಅಲ್ಲಿ ಮುಂಜಾನೆ 8 ಗಂಟೆಗೆ ರಿಪೋರ್ಟ್ ತಗೊಂಡ್ರು, ಅಲ್ಲಿ ನೆಗೆಟಿವ್ ಬಂದೈತಿ ನಂದು, 4 ದಿನ ಬಿಟ್ಟು ರಿಪೋರ್ಟ್ ಕೊಟ್ಟಾರ್ರಿ ಅವ್ರು. ಬುಧವಾರ ಹೋಗಿನ್ರಿ, ಶನಿವಾರ ದಿನ ರಿಪೋರ್ಟ್ ಕೊಟ್ಟು ಅವ್ರು ನಮ್ಗೆ ಡಿಸ್ಚಾರ್ಜ್ ಕೊಟ್ಟಾರ್ರಿ. ನೀವು ಇವತ್ತು ಪಾಸಿಟಿವ್ ಐತೆ ಅಂತ ಹೇಳ್ತೀರಿ, ಈಗ ಏನು ಪರಿಹಾರ ಏನ್ರಿ ಸರ್ ಇದಕ್ಕೆ? ಬರೀ ಕೇಳೋದಲ್ರಿ ಸರ್, ಪರಿಹಾರ ಹೇಳ್ಬೇಕ್ರಿ ನೀವು. ಮತ್ತು ನೀವು ರಿಪೋರ್ಟ್ ತೊಗೊಂಡ ಮೇಲೆ ನಮ್ಗೇನು ಹೇಳಿದ್ರಿ ಸರ್, ನೀವು ಮನೆಯಾಗೆ ಇರಬೇಕು, ಕ್ವಾರಂಟೈನ್ ಇರಬೇಕು ಅಂತ ಯಾರು ನಮ್ಗೆ ಹೇಳಿದ್ರಿ ರಿಪೋರ್ಟ್ ಕೊಟ್ಟ ಮೇಲೆ? ನಾವು ಇದು ಹೇಳಿ ಸರ್, ಪರಿಹಾರ ಹೇಳಿ ಸರ್ ಇದಕ್ಕೆ. ನಾನು ಈ ಮುಂಜಾನೆಯಿಂದ ಕಾಲ್ ಎಲ್ಲರಿಗೆ ಮಾಡೀನಿ ಸರ್, ಬೆಳಗಾವಿ ಡಿಸ್ಟ್ರಿಕ್ಟ್ ಡಾಕ್ಟರ್ ಮಾಡೀನಿ, ಆಮೇಲೆ ಇಲ್ಲಿ ಪಪ್ಪಾ ಸರ್ ಅಂತ ಯಾರು ಅಂದ್ರೆ ರೀ, ಅವ್ರ ನಂಬರ್ ತೊಗೊಂಡು ಅವ್ರಿಗೆ ಕಾಲ್ ಮಾಡಿ ಅವ್ರೆಲ್ಲರೂ ಹೇಳ್ರಿ ಅಣ್ಣ, ನಿಮಗೆ ಟ್ಯಾಬ್ಲೆಟ್ಸ್ ಮನೆಗೆ ತಂದು ಕೊಡ್ತಾರೋ ಅದೇ ಮನೆಯಾಗೆ ಇರ್ರಿ ಅಂತ ಹೇಳ್ರಿ. ಈಗ ಮತ್ತೆ ಕಾಲ್ ಮಾಡ್ತಾರೆ ರೀ, ಆಂಬ್ಯುಲೆನ್ಸ್ ಕಳಿಸ್ಲಿ ಅಂತ ಕೇಳ್ತಾರೆ. ನಮಸ್ಕಾರ. ಮುಂಜಾನೆಯಿಂದ ಎಲ್ಲರ ಜೊತೆ ಮಾತಾಡಿದ್ರಿ ಅಣ್ಣ, ನಿಮ್ಮ ಕಸ್ಟಮರ್ ಕೇರ್ 1104 7 ಅದಕ್ಕೆ 5 7 ಅದಕ್ಕೆ ಮಾತಾಡಿದ್ರು. ಅವ್ರ ಬೆಳಗಾಂ ಡಿಸ್ಟ್ರಿಕ್ಟ್ ಅವ್ರ ಏನವ್ರ ಹೆಸರು ಗಂಚುನೂರ್ ಅಣ್ಣ, ಅವ್ರ ಜೊತೆ ಮಾತಾಡಿ ಅವ್ರ ಸಕಟ್ ಹೇಳಿದ್ರು ಸ್ನೇಹಿತ ಇಲ್ಲಿ ಕೊಪ್ಪದ ಅಂತ ಹೇಳಂದ್ರೆ ಡಿಟಿ, ಅವ್ರು ಯಾರು ಮತ್ತೊಬ್ರು ನಂಬರ್ ಕೊಟ್ಟರೆ ಅವ್ರ ಜೊತೆ ಮಾತಾಡಿ, ಎಲ್ಲರೂ ಹೇಳ್ರು ನಿಮ್ಗೆ ಟ್ಯಾಬ್ಲೆಟ್ಸ್ ಮನೆಯಾಗ ತಂದು ಕೊಡ್ತಾರೆ, ಮನೆಯಾಗಿರ್ರಿ, ಆರಾಮಿದ್ರೆ ನಿಮ್ಗೇನು ತೊಂದರೆ ಇಲ್ಲ. ಈಗ ಫೋನ್ ಮಾಡ್ತಾರೆ ರೀ ಆಂಬ್ಯುಲೆನ್ಸ್ ಕಳಿಸ್ತಾರೆ ಅಂತ ಕೇಳ್ತಾರೆ, ಅಂದರೆ ಯಾರು ಯಾರ ಜೊತೆ ಕಾಂಟ್ಯಾಕ್ಟ್ ಆಗಿರು ಒಟ್ಟೆ? ನಾವು ಎಲ್ಲರ ಜೊತೆ ಮಾತಾಡ್ದು ಹೋಗ್ತೀನಿ ರೀ, ನಾವು ಒಬ್ರಿಗೆ ಮಾತಾಡ್ಬೋದು ರೀ ಸರ್, 4 5 ಕಾಲ್ ಬರಲ್ಲ ತೊಂದ್ರೆ, ಎಲ್ಲರಿಗೆ ಆನ್ಸರ್ ಹೆಂಗೆ ಕೊಡಿದ್ರಿ? ಅದೇ ಮಾತಾಡಿದ್ರು ಬರೇ. ಈಗ ನಿಮ್ಮ ಕ್ವಾಲಿಟಿವ್ ಅಂತ ಹೇಳಿದ್ಮೇಲೆ ಈಗ ನಾವು 16 ರಿಪೋರ್ಟ್ ನೆಗೆಟಿವ್ ರೀ, 15 ತಾರೀಕಲ್ಲಿ ಕ್ವಾಲಿಟಿವ್ ಅಂತ ಹೇಳ್ತೀರಿ, ನಮ್ಮ ಮನೆ ಪರಿಸ್ಥಿತಿ ಅಂದ್ರೆ ಇತ್ತ ಮುಂದೆ ಈಗ ನಮ್ಮ ಮನೆಯವ್ರು ಎಲ್ಲಿ ತಿರುಗಾಡಲ್ರಿ, ಬೇರೆದವರೆಲ್ಲ ಸಂಶಯ ಇತ್ತಲ್ಲೇ ನೋಡ್ತಾರ್ರಿ, ಇದು ಪ್ರಾಬ್ಲಮ್ ಎಷ್ಟು ಹತ್ತು ರೀ? ಪಾಸಿಟಿವ್ ಇದ್ರೆ ಪಾಸಿಟಿವ್ ಅಂತ ಹೇಳಿದ್ರಿ ಸರ್, ಅವ್ನು ನೆಗೆಟಿವ್ ಇದ್ರು ಪಾಸಿಟಿವ್ ಇದ್ರು ಎರಡು ಬೇರೆ ಬೇರೆ ಯಾಕೆ ಹೇಳ್ತೀರಿ? ಅತ್ತ ಎರಡು ರಿಪೋರ್ಟ್ ಹೆಂಗೆ ಅಂತ ಅಲ್ಲತ್ತೀರಿ ಸರ್ ನೀವು? ಎರಡು ರಿಪೋರ್ಟ್ ಎಲ್ಲಿ ಬರ್ಲಾತ್ತಾವ್ರಿ? ನೀವು ಕಳಿಸ್ಲಾತ್ತಾರ ಎಲ್ಲಿ? ಏನು ಚೀಟಿ ತೆಗಿತೀರೋ, ಏನು ಲ್ಯಾಬ್ ಒಳಗೆ ಟೆಸ್ಟ್ ಮಾಡ್ತಾರೆ ನೀವು? ನೀವು ಎಲ್ಲಿ ಚೆಕ್ ರಿಪೋರ್ಟ್ ಒಂದೇ ಬರ್ಬೇಕಿಲ್ರಿ? ಇದು ರಿಪೋರ್ಟ್ ಎಲ್ಲಿ ಬಂದಿರ್ತೀರಿ? ಅದು ICMR ಇದು ಹತ್ತನೇದು ಶಾಪ್ ಎಲ್ಲಿಗಿತ್ತು ಸರ್? ಒಂದು ICMR ಬೆಳಗಾಂ ರೀ, ಅವ್ರು ಕೇಳ್ರಿ ಮತ್ತು ಬೆಳಗಾಂ ಅದ ಎಲ್ಲಿ ಹೋಗಿತ್ತ ರೀ? ಅದು ಗೊತ್ತಾಗಲ್ಲ ರೀ ನಿಮಗೆ. ಈಗ ನಮಗೆ ಈಗ ಬೀಮ್ಸ್ ಒಳಗೆ ರಿಪೋರ್ಟ್ ತಪ್ಪು, ನಿಮಗೆ ರಿಪೋರ್ಟ್ ತಪ್ಪು, ಯಾವ ತಪ್ಪು ಹೇಳಿ ಸರ್? ಅಂತ ಕೇಳತ್ತಿದಿರಲ್ಲ ಸರ್ ಪರಿಹಾರ. ನೀವು 2 ಸಲ ರಿಪೋರ್ಟ್ ಶಾಪ್ ಕೊಟ್ಟಿದ್ದ ಕರೆನ ತಪ್ಪು, ಇದು ನಿಜಾನ ತಪ್ಪು, 2 ಸಲ ಕೊಟ್ಟರೆ ನಮ್ಮಲ್ಲಿ ಇದೊಂದು ID ಕ್ರಿಯೇಟ್ ಆಗಿದೆ, ಅಲ್ಲಿ ಇದೊಂದು ID ಕ್ರಿಯೇಟ್ ಆಗಿದೆ, ನಾವು ಶಾಪ್ ತೆಗೆದು ಕಳಿಸಿರ್ತೀವಿ, ಅದ್ರೊಳಗೆ ಪಾಸಿಟಿವ್ ಬಂದ ಅದೇ ನೀವು ಹೇಳಿದ್ದೀನಿ ನಾನು ಹೇಳ್ತಾ ಅದನ್ನ ಕೇಳ್ಬೇಕು. ಹೇಳಿ ಈಗ ನಾ ಕಳಿಸಿದ್ದೈತಲ್ಲ ಅದು ಇಲ್ಲಿ ಪಾಸಿಟಿವ್ ಬಂದ, ನೀವು ನೆಕ್ಸ್ಟ್ ಡೇ ಹೋಗಿ ಅಲ್ಲಿ ತಪಾಸ್ ಮಾಡ್ಕೊಂಡ್ರಿ, ಅದನ್ನ ನಿಮ್ಮ
ಏನ ಗಪ್ಪ ಹಾ ಹೇಳ್ರಿ ಸರ್ ಹಾ ಸ್ಯಾಂಪಲ್ ನೀವು ಕಳಿಸಿದ್ರಿ ನಿಮ್ಮನ್ನ ನಾ ಕಳಿಸ್ಕೊಟ್ಟೆ ನಿಮ್ಗೆ ತೊಂದರೆ ಇತ್ತು ಬೇಕಂತ ನಾ ಕೊಟ್ಟು ಕಳಿಸಿದ್ರಿ ಹೌದಾ ಅದ್ರ ಮಾಡಿದ್ರಿ ನಾವು ಏನಿಲ್ಲೋ ಮಾಡಿರಿ ಮಾಡಿ ಮಾಡಿದಿವ ಅದಕ್ಕೆ ಸ್ವಲ್ಪ ಅಷ್ಟು ಸೆಟ್ ಮಾಡ್ರಿ ಅದು ಮಾಡಿರಲಿಲ್ಲ ಒಂದು ಪಾರ್ಟ್ ಕಳಿಸಿದ್ರಿ ಅಲ್ಲಿ ಹೋಗಿ ಅವ್ರು ಮತ್ತೆ ಸಾರ್ ಹೌದು ಆ ಟೆಸ್ಟ್ ಇಟ್ಟಿವ ಓಕೆ ನೋ ಪ್ರಾಬ್ಲಮ್ ನೀವು ಟ್ರೀಟ್ಮೆಂಟ್ ತೊಗೊಂಡ್ರಿ ನಾವು ಟ್ರೀಟ್ಮೆಂಟ್ ಆರಾಮಾಗಿ ಬಂದ್ರಿ ಆರಾಮಾಗಿ ಬಂದ್ರಿ ಓಕೆ ನೋ ಪ್ರಾಬ್ಲಮ್ ಗಪ್ಪ ಸರ್ ಹೇಳ್ರಿ ಅಣ್ಣ ಒಂದ್ ಮಿನಿಟ್ ಕೇಳ ಈಗ ನಮ್ಮ ರಿಪೋರ್ಟ್ ಫಸ್ಟ್ ಬಂದ್ರಿ ಈ ಫಸ್ಟ್ ನಾವ್ ಏನ್ ಆಕ್ಷನ್ ತಗೋಬೇಕ ಏನೋ ತ್ರಾಸ ಇದ್ದವ್ರಿಗೆ ಉಪಚಾರ ಕೊಡ್ಬೇಕು ಹಟ್ಟಿಲ ಇದ್ದವ್ರಿಗೆ ಅದು ಮತ್ತೆ ಮುಂದಿನ ಚಿಕಿತ್ಸೆ ಕಳಿಸ್ಬೇಕಾಗ್ತದೆ ಅಂತ ಇವ್ರು ನಾರ್ಮಲ್ ಇದ್ರಂದ್ರೆ ಅದಕ್ಕೆ ಏನ್ ಮಾಡಕ್ ಅನ್ನೋದು ಹೇಳೋದಿರ್ತೈತಿ ಅದ್ರ ಸಲುವಾಗಿ ಎಲ್ಲಾರನ್ನೂ ಹಚ್ಚಿ ಹಚ್ಚಿ ಕೇಳಾಗ್ತದೆ ನಾ ಹೇಳಿದ್ರಿ 15ನೇ ತಾರೀಕು 14ನೇ ತಾರೀಕು ನಾ ಏನು ಟ್ರೀಟ್ಮೆಂಟ್ ತಗೊಂಡಿದ್ರೆ ರಿಪೋರ್ಟ್ ಹಂಗೆ ಚೇಂಜ್ ಆಗೋದು ಸರ್ ಈಗ ನೀವು ಟ್ರೀಟ್ಮೆಂಟ್ ಕೊಡ್ತಿರೋ ಇಲ್ಲೋ ಅನ್ನೋದು ಪ್ರಶ್ನೆ ಇಲ್ಲರಿ ಇಲ್ಲಿ ರಿಪೋರ್ಟ್ ಎರಡ್ಯಾರ ತರ ಹೆಂಗೆ ಬರ್ತಾವ್ರಿ ಅನ್ನೋದು ಅಷ್ಟೇ ಪ್ರಶ್ನೆ ಐತ್ರಿ ಇಲ್ಲಿ ನಿಮಗೆ ನೀವು ಚಲೋ ಕೊಡ್ತೀರಿ ಕ್ಯಾಟ್ ಕೊಡ್ತೀರಿ ಅಂತ ಹೇಳತ್ತಿಲ್ರಿ ಅದೇ ರೀ ಸರ್ ನಿಮಗೆ ಅಧಿಕಾರ ಐತ್ರಿ ಇದು ಹೆಂಗೆ ಬರ್ತೈತ್ರಿ ಅಂತ ಕೇಳೋ ಅಧಿಕಾರ ಐತ್ರಿ ಸರ್ ನಿಮಗೆ ಇಲ್ಲಿಲ್ಲ ಸರ್ ನೀವು ನೀವು ಪ್ರಶ್ನೆ ಮಾಡ್ಬೇಕು ಸರ್ ಅತನಾಗ ಅತನಾಗ ಡಾಕ್ಟರ್ ಇದ್ದವ್ರ ನೀವು ಅಧಿಕಾರ ಐತ್ರಿ ಸರ್ ನಿಮಗೆ ನೀವು ಕೇಳೋ ಅಧಿಕಾರ ಐತ್ರಿ ಸರ್ ನಮಗೆ ಅಧಿಕಾರ ಇಲ್ಲರಿ ಅದು ನೀವು ಹಿಂಗ ಅಲ್ಲಿದ ಹಂಗ ಬಂದೈತ್ರಿ ಇಲ್ಲಿದ ಹಿಂಗ ಬಂದೈತ್ರಿ ನೀವು ಹೆಂಗ ಏನು ಹಿಂಗ ಕೊಡ್ಲತ್ತರಿ ನೀವು ಹೆಂಗ ಕೊಡ್ಲತ್ತರಿ ಕೇಳ್ಬೇಕ್ರಿ ಸರ್ ಸರ್ ಏನ್ ಇದು ಮಾತಲ್ರಿ ಸರ್ ಆ ತರ ಬರ್ತೈತಿ ಅಂದ್ರೆ ಅದು ಮಾತಲ್ರಿ ಸರ್ ನಿಮ್ದು ಇದು ತಪ್ಪಾಗತ್ರಿ ಸರ್ ನಿಮ್ ಕಡೆ ಕೋವಿಡ್ ಬಗ್ಗೆ ನನಗೆ ಗೊತ್ತಿರೋದು ಸ್ವಲ್ಪ ಕೋವಿಡ್ ಬಗ್ಗೆ ತಿಳಿಲಾರ್ದಿನ ಜಗತ್ತಿಗೆ ಬಾಳತಿ ಸರ್ ತಿಳಿಲಾರ್ದು ಬ್ಯಾಡ್ರಿ ರಿಪೋರ್ಟ್ ಎರಡ್ ತರ ಬರ್ಬೇಕು ಏನ್ ಒಂದ ತರ ಬರ್ಬೇಕು ಹೇಳಿ ಸರ್ ಶಾಪದ್ರಿ ನಂದೊಂದು ಟೆಸ್ಟ್ ಮಾಡಿದ್ದ ಮತ್ತೊಂದು ಟೆಸ್ಟ್ ಮಾಡಿದ ಮತ್ತೊಂದು ಟೆಸ್ಟ್ ಮಾಡಿದ ಬೇರೆ ಬೇರೆ ಹೆಂಗ್ ಬರ್ತಾವ್ರಿ ಸರ್ ಸರ್ ಹೇಳ್ಬೇಕ್ರಿ ಆನ್ಸರ್ ಕೊಡ್ಬೇಕ್ರಿ ಸರ್ ಹಾರಿ ಒಪ್ಕೋತೀವ್ರಿ ಸರ್ ನೀವ್ ಹೇಳ್ರಿ ಅದ್ ತಪ್ಪ ಆಗತ್ರಿ ಸರ್ ಸರ್ ನೀವು ಮಾತಾಡೋ ಮಾತಾಡಲ್ರಿ ನೀವು ಬೇಕಾದ್ರೆ ನೀವು ತಪ್ಪು ಮಾತಾಡ್ಲತ್ತೀರ ನೀವು ನಾವು ಹೇಳತ್ತಿದ್ರ ಸರ್ ಐ ಸಿ ಎಮ್ ಆರ್ ಒಳಗೆ ಬೇರೆ ಬೇರೆ ಬರ್ತಾವ ಅಂತ ಹೇಳತ್ತಿರಲ್ರಿ ನೀವು ಅದು ಕೇಳೋ ಅಧಿಕಾರ ಐತಿಲ್ರಿ ಸರ್ ನಿಮಗೆ ಹೆಂಗ್ ಬರ್ಬೇಕು ಈಗ ಸ್ವಾಪ್ ಒಂದ ಪಾಸಿಟಿವ್ ಬರ್ತಾವ ಇರ್ಲಿಕ್ಕಂದ್ರೆ ನೆಗೆಟಿವ್ ಬರ್ತೈತ್ರಿ ಎರಡು ಬೇರೆ ಬೇರೆ ಹೆಂಗ್ ಬರ್ತಾವ್ರಿ ಸರ್ ಅದ ಪ್ರಶ್ನೆ ಐತಿಲ್ರಿ ಒಂದ್ ದಿವಸ ಸರ್ ಅಲ್ರಿ ಸರ್ ಅವ ಒಪ್ಕೊಂಡ್ರಿ ನಿಮ್ಮ ಅವ್ರ ನೆಗೆಟಿವ್ ಅತ್ತ ಕಳಿಸಿದ್ರಿ ಸರ್ ಎಂಟು ದಿವಸ ಇಲ್ಲಿ ಬಂದಿವ್ರಿ ಇಲ್ಲಿ ಬೇಕಾದಲ್ಲಿ ತಿರುಗಾಡಿರ್ತಾನೆ ಎಂಟು ದಿವಸ ಅವ್ನು ಕೊರೋನಾ ನಮಗೆ ಹರಡ್ಬಿಡತ್ರಿ ಮನ್ಯಾಗವ್ರು ಹರಡ್ಬೇಕು ಊರೆಲ್ಲ ತಿರುಗಾಡ್ತಾರೆ ಮನ್ಯಾಗ ವ್ಯಾಪಾರ ಮಾಡ್ತಾರೆ ಮನ್ಯಾಗ ಹೊಲ್ದಂದ ತಂದ ಕೇಸಂದ್ರೆ ಅವ್ರಿಗೆಲ್ಲ ಹರಡ್ತೈತಿಲ್ರಿ ಮತ್ತೆ ಇದು ಪಾಸಿಟಿವ್ ಬಂದ್ರೆ ಅವ್ರಿಗೆಲ್ಲ ಹರಡ್ಬೇಕಲ್ಲ ಸರ್ ಹರಡ್ಲಾಕ್ ಬಿಡವ್ರಿ ಯಾರ್ರಿ ನೆಗೆಟಿವ್ ಅತ್ ಬಂದೈತ್ರಿ ವಿಷಯ ಮುಗಿತಿರ್ಲ ಸರ್ ಅಂದಿಲ್ರಿ ಸರ್ ಇಲ್ಲಿಲ್ಲ ಅಂದಿಲ್ರಿ ಸರ್ ಅಂದಿಲ್ರಿ ಸರ್ ಅವ್ರ ಅಂದೇ ಇಲ್ರಿ ಸರ್ ಅಂದೇ ಇಲ್ರಿ ಅವ್ರ ಈಗ ಏನ್ ಮಾಡ್ಬೇಕ್ರಿ ಸರ್ ಸರ್ ನಾಲ್ಕೈದು ಕಾಲ್ ಬಂದವ್ರಿ ಎಲ್ಲರಿಗೆ ಆನ್ಸರ್ ಮಾಡಿದ್ರಿ ಈಗ ಲಾಸ್ಟ್ ಕಾಲ್ ಬ್ಯಾಸರ್ ಬಂದಿತ್ತ್ರಿ ಸರ್ ಮಾತಾಡಿ ಮಾತಾಡಿ ಅದಕ್ಕೆ ಒದರಾಡ್ಯಾನವ್ರು
ನಿಮಗೆ ಸರ್ ಒಂದು ಕಾಲ್ ಮಾಡಿನ್ರಿ ನಾ ಬೆಳಗಾವದಂದ ಪರಿಸ್ಥಿತಿ ಏನೇನೈತೆ ಒಂದು ಕಾಲ್ ಮಾಡಿನ ಗೊತ್ತೈತೇನ್ರಿ ಸರ್ ಒಂದು ಪಾಟೀಲ್ ಸರ್ ಅಣ್ಣಪ್ಪ ಮಕ್ಕನ ಹಿಂಗೆ ಮಾತಾಡ್ದು ಸರ್ ಇಲ್ಲಿ ಟ್ರೀಟ್ಮೆಂಟ್ ಚಲೋ ಇಲ್ಲ ಅದು ನಾನು ಮಾತಾಡೀನಿ ಸರ್ ಅಲ್ಲೇ ಹಂಗೈತ್ರಿ ಸರ್ ಸ್ಯಾನಿಟೈಸರ್ ಯೂಸ್ ಮಾಡಲ್ರಿ ಬೆಡ್ಗೆ ಬೇಕಾದ ಅದು ಪೇಷಂಟ್ ಹೋಯ್ತಾರ ರೀ ಪಾಸಿಟಿವ್ ಇದ್ದದ ಮತ್ತೆ ಅಲ್ಲೇ 5 ನಿಮಿಷನಾಗ ಮತ್ತೊಂದು ತರ್ತಾರ್ರಿ ಅಲ್ಲಿ ಪಾಸಿಟಿವ್ ಆಲತ್ತವ್ರಿ ಸರ್ ಇಲ್ಲ ಸ್ಯಾನಿಟೈಸರ್ ನೀವರ ಹೊಡ್ಕೋರ ತಿಳಿದಿಲ್ರಿ ಸರ್ ಅವರು ಅದ ರೀ ಸರ್ ಒಂದರ ಇರ್ಲಿಕ್ಕ ಎರಡ್ರೆ ಕಾಲ್ ಬರ್ಬೇಕ್ರಿ ಸರ್ ಈಗ ಕಂಟಿನ್ಯೂ ಐದಾರ ಕಾಲ್ ಬರೋಣ ಎಷ್ಟು ಮನುಷ್ಯ ಪೇಷಂಟ್ಸ್ ಇರ್ತೈತಿಲ್ಲ ಸರ್ ಬೆಳಗಾವಿನಿಂದಲ್ರಿ ಸರ್ ಅತನಿದ ಹತ್ಯಾರ ರೀ ಸರ ಒಬ್ಬಗ ಪಾಸಿಟಿವ್ ಬಂದಿತ್ತಂದ್ರ ಸರ ನಿಮ್ದು ಕೆಲಸ ಐತ್ರಿ ಅದ ಅಂತ ಒಬ್ಬ ಪೇಷಂಟ್ಗೆ ನಾಲ್ಕು ನಾಲ್ಕು ಸರ ಕಾಲ್ ಮಾಡಿದ್ರಿ ನೀವು ಹೇಳುತ್ತ ಬೇರೆ ಸರ್ ನಾಲ್ಕು ನಾಲ್ಕು ಕಾಲ್ ಬರ್ತಾವ ಐದು ಐದೈದು ಕಾಲ್ ಬರ್ತಾವ ತಿಳಿದ್ ಬೇರೆ ಸರ್ ನಾವು ಕರೆಕ್ಟ್ ಸ್ವಲ್ಪ ಮಾತಾಡ್ತೀವ್ರಿ ಕಚ್ಚಾ ಪೇಪರ್ ಮೇಲೆ ಬರೆದು ಕೊಡ್ತಾರೆ ಅದು ಏನಪ್ಪ ಏನದು ರಿಪೋರ್ಟ್ ಅಂತಾರನ್ರಿ ಇದ್ರೊಳಗೆ ತೆಗಿಯೋಣ ಇದ್ರೊಳಗೆ ಫಸ್ಟ್ನೇದು ಐತೆ ನೋಡಿ ಆ ಕಚ್ಚಾ ಪೇಪರ್ ಮೇಲೆ ಬರೆದು ಕೊಡ್ತಾರೆ ಅದು ರಿಪೋರ್ಟು ಅಲ್ರಿ ಸರ್ ಅದು ಸರ್ ಹಂಗಂತೂ ನಾವು ಕಂಟಿನ್ಯೂ ಅದೀವ್ರಿ ಸರ್ ಮಾರ್ಚ್ ಹಿಡ್ಕೊಂಡು ಅದೀವ್ರಿ ನಾವು ಮಾರ್ಚ್ ಹಿಡ್ಕೊಂಡು ಅದೀವ್ರಿ ಸರ್ ನೀವು ನೀವು ಹೇಳ್ರಿ ನಮಗೂ ಮನವೀತಿ ಐತ್ರಿ ಸರ್ ನಾವು ಹೆಂಗಿರ್ಬೇಕು ಓದೈತ್ರಿ ಇರ್ತೀವಿ ರೀ ಸರ್ ಎರಡೆರಡು ರಿಪೋರ್ಟ್ ಬರೋಣ ನಮಗೂ ಪ್ರಾಬ್ಲಮ್ ಆಯ್ತ್ರಿ ಸರ್ ಪಾಸಿಟಿವ್ ರಿಪೋರ್ಟ್ ನಾನು ರಿಪೋರ್ಟ್ ನೆಗೆಟಿವ್ ಬಂದ್ರೆ ಹೆಂಗ್ ಪಾಸಿಟಿವ್ ಬಂದೈತ್ರಿ ನಂದು 16ನೇ ತಾರೀಕು ಬೀನ್ಸ್ ಒಳಗೆ ರಿಪೋರ್ಟ್ ನೆಗೆಟಿವ್ ಬಂದೈತೆ ಅವ್ರು ನಾನು ಬಿಟ್ಟಾರ್ರಿ ನಿಮ್ದು 15ನೇ ತಾರೀಕು ಹೆಂಗ್ ಪಾಸಿಟಿವ್ ಬಂದ್ರೆ ರಿಪೋರ್ಟ್ ನೀವು ಸುಳ್ಳು ಹೇಳ್ಬೇಡ್ರಿ ನೀವು ಸುಳ್ಳು ಹೇಳತ್ತೀರ ನಾ ಹೇಳತ್ತೀನಿ ಸರ್ ಕರೇನ ಹೇಳತ್ತೀರಿ ನೀವು ನಾ 15ನೇ ತಾರೀಕು ಒಂದು ಗಂಟೆಗೆ ರಿಪೋರ್ಟ್ ಸರ್ ನಾ ಹೇಳತಕ್ಕ ಪೈಲ ಹೋಗ್ರಿ 15ನೇ ತಾರೀಕು ಒಂದು ಗಂಟೆಗೆ ಇಲ್ಲಿ ನಾನು ಶಾಪ್ ತಗೊಂಡ್ರಿ 16ನೇ ತಾರೀಕು ಮುಂಜಾನೆ 8 ಗಂಟೆಗೆ ಬೆಳಗಾವಿ ಬೀನ್ಸ್ ಒಳಗೆ ಶಾಪ್ ತಗೊಂಡ್ರಿ ಅಲ್ಲಿ ರಿಪೋರ್ಟ್ ನೆಗೆಟಿವ್ ಐತೆ ನಾಲ್ಕು ಜನ ಬಿಟ್ಟರೆ ನಮ್ಮನ್ನು ಬಿಟ್ಟರೆ ಡಿಸ್ಚಾರ್ಜ್ ಕೊಟ್ಟರು ನಾವು ಮನೆಗೆ ಬಂದು ಇವತ್ತು ನೀವು ಕಾಲ್ ಮಾಡಿಕೇಶನ್ ನಿಮ್ಗೆ ಪಾಸಿಟಿವ್ ಬಂದೈತೆ ರಿಪೋರ್ಟ್ ನೀವು ಪಾಸಿಟಿವ್ ರಿಪೋರ್ಟ್ 8 ಜನ ಕೊಡ್ತೀರಿ 10 ಜನ ಬಿಟ್ಟು ಕೊಡ್ತೀರಿ 10 ಜನ ನಾವು ಎಲ್ಲಿ ತಿರ್ಗಾಡಲ್ರಿ ಆಯ್ತಾ ನಾವು ಎಲ್ಲೇ ಹೋಗಿರ್ತೀವೋ ಇಲ್ಲರಿ 10 ಜನ ಅವ್ರು ಹೆಂಗೆ ಬಿಡ್ತಾರ್ರಿ ನೆಗೆಟಿವ್ ಬಂದೈತೆ ಅಂತ ನೀವು ಹೆಂಗೆ ಪಾಸಿಟಿವ್ ಅಂತ ಹೇಳ್ತೀವಿ 10 ಜನ ಬಿಟ್ಟು ರಿಪೋರ್ಟ್ ಕೊಡ್ತೀರಿ ಅಂದ್ರೆ ಮಂದಿನೆಲ್ಲ ಹುಸ್ತುನವ್ರು ಒಳಗೆ ತೆಗೆದೀಸ್ ಅಂದ್ರೆ ನೀವು ಒಟ್ಟು ಆರಾಮ ಇರ್ಬೇಕಂತ ಹೇಳಿ ನಿಮ್ಗೆ ತಲೆಯಾಗ್ರಿ ರಿಪೋರ್ಟ್ ಪಾಸಿಟಿವ್ ರಿಪೋರ್ಟ್ 10 ಜನ ಬಿಟ್ಟು ನೀವು ಹೆಂಗೆ ಕೊಡ್ತೀರಿ ಅವ್ರು ನಮ್ಮನ್ನು ಹೆಂಗೆ ಡಿಸ್ಚಾರ್ಜ್ ಮಾಡ್ತಾರೆ ಅದನ್ನು ಹೇಳಿ ಫಸ್ಟ್ ಬೀಮ್ಸ್ ಒಳಗೆ ಅಡ್ಮಿಟ್ ಇದ್ದೀನಿ ರೀ ನಾ 4 ದಿನ ಗಂಟೆ ಅವ್ರು ರಿಪೋರ್ಟ್ ಕೊಡ್ತಾರೆ ನಿಮ್ಮ ನೆಗೆಟಿವ್ ಐತಿ ಮನೆಗೆ ಹೋಗ್ರಿ ಅಂತ ಹೇಳ್ತೀಸಿಲ್ಲ ನೀವು ಇವತ್ತು ಮತ್ತೆ ನಾನು ಹೋದ ಶನಿವಾರ ಬಂದೀನಿ ರೀ ಮನೆ ಇವತ್ತು ನೀವು ಮತ್ತೆ 8 ದಿನ ಬಿಟ್ಟು ನೀವು ಕಾಲ್ ಮಾಡ್ತೀರಿ ನಿಮ್ಮದು ಪಾಸಿಟಿವ್ ಐತಿ ನಿಮಗೆ ನಾವು ಇದನ್ನು ಆಂಬ್ಯುಲೆನ್ಸ್ ಕಳಿಸೋಣ ಅಂತ ಕೇಳ್ತೀರಿ ಏನ್ರಿ ಇದು ಏನು ಆಟ ಆಡ್ಲತ್ತೀರಿ ಜನರ ಜೊತೆ ನೀವು ಮತ್ತೆ ಯಾರು ಈಗ ಆರೋಗ್ಯ ಇಲಾಖೆದವರ ಜನರ ಜೊತೆ ಆಟ ಆಡಿದಾಗ ಇದ್ರಿ ಇದು ಅಲ್ಲಿ ಹೆಂಗೆ ನಮ್ಗೆ ನೆಗೆಟಿವ್ ರಿಪೋರ್ಟ್ ಕೊಡ್ತಾರೆ ಗೌರ್ಮೆಂಟ್ ಹೋಗಿದ್ರೆ ಅದು ಬಿ ಯಾಕಂದ್ರೆ ನಾವು ಪ್ರೈವೇಟ್ ಒಳಗೆ ಚೆಕ್ ಮಾಡಿಸ್ಬೇಕು ಇಲ್ಲಿ
ಬೀಮ್ಸ್ ಬೀಮ್ಸ್ ಪ್ರೈವೇಟ್ ಗೌರ್ಮೆಂಟ್ ಅದ ರೀ ಹೆಂಗ್ ಬರ್ಲಾತ್ತವ್ ರೀ ಹೆಂಗ್ ಬರ್ಲಾತ್ತವ್ ರೀ ಅಂದ್ರ ಚೀಟಿ ಹಾಕ್ತೀರಿ ಬೇರೆ ಕಡೆ ತೋರಿಸಿರ್ತಾರ್ರಿ ಅವ್ರಿಗೆ ಈ ನೆಗೆಟಿವ್ ರಿಪೋರ್ಟ್ ತಗೊಂಡ್ ತೋರಿಸ್ಕೊಂಡಿದ್ರು ನಾವು ಅವ್ರ ಗತಿ ಏನ್ರಿ ಒಂದೇ ದಿನ ರೀ ಸರ್ ಇವತ್ತು ಮುಂಜಾನೆ ಮಧ್ಯಾಹ್ನ 1 ಗಂಟೆಗೆ 2 ಗಂಟೆಗೆ ಕೊಟ್ಟಿನಿ ರೀ ಇಲ್ಲಿ ನೀವು ನನ್ನ ಆಂಬ್ಯುಲೆನ್ಸ್ಗೆ ಬಿಮ್ಸಿಗೆ ಕಳಿಸಿರಿ ಅಲ್ಲಿ ಮುಂಜಾನೆ 8 ಗಂಟೆಗೆ ರಿಪೋರ್ಟ್ ತೊಗೊಂಡ್ರು ಅಲ್ಲಿ ನೆಗೆಟಿವ್ ಬಂದೈತಿ ನಂದು 4 ದಿನ ಬಿಟ್ಟು ರಿಪೋರ್ಟ್ ಕೊಟ್ಟಾರ ಅವ್ರು ಬುಧವಾರ ಹೋಗಿನ್ರಿ ಶನಿವಾರ ದಿನ ರಿಪೋರ್ಟ್ ಕೊಟ್ಟು ಅವ್ರು ನಮಗೆ ಡಿಸ್ಚಾರ್ಜ್ ಕೊಟ್ಟಾರ್ರಿ ನೀವು ಇವತ್ತು ಪಾಸಿಟಿವ್ ಐತೆ ಅಂತ ಹೇಳ್ತೀರಿ ಈಗ ಏನು ಪರಿಹಾರ ಏನ್ರಿ ಸರ್ ಇದಕ್ಕೆ ಬರೀ ಕೇಳೋದಲ್ರಿ ಸರ್ ಪರಿಹಾರ ಹೇಳ್ಬೇಕ್ರಿ ನೀವು ಮತ್ತೆ ನೀವು ರಿಪೋರ್ಟ್ ತೊಗೊಂಡ ಮೇಲೆ ನಮ್ಗೇನು ಹೇಳಿದ್ರಿ ಸರ್ ನೀವು ಮನ್ಯಾಗ ಇರಬೇಕು ಕ್ವಾರಂಟೈನ್ ಇರಬೇಕು ಅಂತ ಯಾರು ಹೆಂಗೆ ಹೇಳಿದ್ರಿ ರಿಪೋರ್ಟ್ ಕೊಟ್ಟ ಮೇಲೆ ನಾವು ಇದು ಹೇಳಿ ಸರ್ ಪರಿಹಾರ ಹೇಳಿ ಸರ್ ಇದಕ್ಕೆ ಏನು ಈ ಮುಂಜಾನೆಯಿಂದ ಕಾಲ್ ಎಲ್ಲರಿಗೆ ಮಾಡಿದ್ರಿ ಸರ್ ಬೆಳಗಾವಿ ಡಿಸ್ಟ್ರಿಕ್ಟ್ಗೆ ಡಾಕ್ಟರ್ ಮಾಡೀನಿ ಆಮೇಲೆ ಇಲ್ಲಿ ಕೊಪ್ಪಲ್ ಸರ್ ಅಂತ ಯಾರು ಅಂದ್ರೆ ರೀ ಅವ್ರ ನಂಬರ್ ತೊಗೊಂಡು ಅವ್ರಿಗೆ ಕಾಲ್ ಮಾಡಿ ಅವ್ರು ಎಲ್ಲರೂ ಹೇಳ್ರಿ ಏನು ನಿಮಗೆ ಟ್ಯಾಬ್ಲೆಟ್ಸ್ ಮನೆಗೆ ತಂದು ಕೊಡ್ತಾರೋ ಅದೇ ಮನೆಯಾಗೆ ಇರ್ರಿ ಅಂತ ಹೇಳ್ರಿ ಈಗ ಮತ್ತೆ ಕಾಲ್ ಮಾಡ್ತಾರೆ ರೀ ಆಂಬ್ಯುಲೆನ್ಸ್ ಕಳಿಸ್ಲಿ ಅಂತ ಕೇಳ್ತಾರೆ ನಮಸ್ಕಾರ ಮುಂಜಾನೆಯಿಂದ ಎಲ್ಲರ ಜೊತೆ ಮಾತಾಡಿದ್ರಿ ನಿಮ್ಮ ಕಸ್ಟಮರ್ ಕೇರ್ 1104 7 ಅದಕ್ಕೆ 5 7 ಅದಕ್ಕೆ ಮಾತಾಡಿದ್ರು ಅವ್ರ ಬೆಳಗಾಂ ಡಿಸ್ಟ್ರಿಕ್ಟ್ ಅವ್ರ ಏನವ್ರ ಹೆಸರು ಜನ್ಸುಮೂರ್ ಬಿಗಸ್ ಅವ್ರ ಜೊತೆ ಮಾತಾಡಿ ಅವ್ರ ಸಕಟ್ ಹೇಳಿದ್ರು ಸ್ನೇಹಿತ ಇಲ್ಲಿ ಕೊಪ್ಪದ ಅಂತ ಹೇಳಂದ್ರೆ ಡಿಟಿ ಅವ್ರು ಯಾರು ಮತ್ತೊಬ್ರು ನಂಬರ್ ಕೊಟ್ಟರೆ ಅವ್ರ ಜೊತೆ ಮಾತಾಡಿ ಎಲ್ಲರೂ ಹೇಳ್ರು ನಿಮ್ಗೆ ಟ್ಯಾಬ್ಲೆಟ್ಸ್ ಮನೆಯಾಗ ತಂದು ಕೊಡ್ತಾರೆ ಮನೆಯಾಗಿರ್ರಿ ಆರಾಮಿದ್ರೆ ನಿಮ್ಗೇನು ತೊಂದರೆ ಇಲ್ಲ ಈಗ ಫೋನ್ ಮಾಡ್ತಾರೆ ರೀ ಆಂಬ್ಯುಲೆನ್ಸ್ ಕಳಿಸ್ ಅಂತ ಕೇಳ್ತಾರೆ ಅಂದ್ರೆ ಯಾರು ಯಾರ ಜೊತೆ ಕಾಂಟ್ಯಾಕ್ಟ್ ಆಗಿರು ಒಟ್ಟೆ ನಾವು ಎಲ್ಲರ ಜೊತೆ ಮಾತಾಡ್ದು ಹೂಸ್ತುನವ್ರೆ ರೀ ನಾವು ಒಬ್ರಿ ಮಾತಾಡ್ಬೋದು ರೀ ಸರ್ 4 5 ಕಾಲ್ ಬರಲ್ಲ ತೊಂದ್ರೆ ಎಲ್ಲರಿಗೆ ಆನ್ಸರ್ ಹೆಂಗ್ ಕೊಡುದ್ರಿ ಅದ ಮಾತಾಡುದ್ರಿ ಬರೇ ಈಗ ನಿಮ್ ಕ್ವಾಲಿಟಿ ಅಂತ ಹೇಳಿದ್ಮೇಲೆ ಈಗ ನಾವು 16 ರಿಪೋರ್ಟ್ ನೆಗೆಟಿವ್ ರೀ 15 ತಾರೀಕಲ್ಲಿ ಕ್ವಾಲಿಟಿ ಅಂತ ಹೇಳ್ತೀರಿ ನಮ್ಮ ಮನೆ ಪರಿಸ್ಥಿತಿ ಅಂದ್ರೆ ಇಂತ ಮುಂದೆ ಈಗ ನಮ್ಮ ಮನೆಯವ್ರು ಎಲ್ಲಿ ತಿರ್ಗಾಡಲ್ರಿ ಬೇರೆದವ್ರೆಲ್ಲ ಸಂಶಯ ಇದ್ರಲ್ಲೇ ನೋಡ್ತಾರ್ರಿ ಇದು ಪ್ರಾಬ್ಲಮ್ ಎಷ್ಟತ್ರಿ ಪಾಸಿಟಿವ್ ಇದ್ರೆ ಪಾಸಿಟಿವ್ ಅಂತ ಹೇಳಿದ್ರಿ ಸರ್ ನೆಗೆಟಿವ್ ಇದ್ರು ಪಾಸಿಟಿವ್ ಇದ್ರು ಎರಡು ಬೇರೆ ಬೇರೆ ಯಾಕೆ ಹೇಳ್ತೀರ ಅಂತ ಎರಡೆರಡು ರಿಪೋರ್ಟ್ ಹೆಂಗೆ ಅಂತ ಅಲ್ಲತ್ತೀರಿ ಸರ್ ನೀವು ಎರಡೆರಡು ರಿಪೋರ್ಟ್ ಎಲ್ಲಿ ಬರ್ಲಾತ್ತಾವ್ರಿ ಇದು ಕಳಿಸ್ಲಾತ್ತಾರ ಎಲ್ಲಿ ಏನು ಚೀಟಿ ತೆಗಿತೀರೋ ಏನು ಲ್ಯಾಬ್ ಒಳಗೆ ಟೆಸ್ಟ್ ಮಾಡ್ತಾರೆ ನೀವು ನೀವು ಎಲ್ಲಿ ಚೆಕ್ ರಿಪೋರ್ಟ್ ಒಂದೇ ಬರ್ಬೇಕಿಲ್ಲರಿ ಇದು ರಿಪೋರ್ಟ್ ಎಲ್ಲಿ ಬಂದತ್ತೀರಿ ಅದು ICMR ಇದು ಹತ್ತನೇದು ಶಾಪ್ ಎಲ್ಲಿಗಿತ್ತು ಸರ್ ಒಂದು ICMR ಬೆಳಗಾಂ ರೀ ಅವ್ರು ಕೇಳ್ರ ಮತ್ತು ಬೆಳಗಾಂ ಅದ ಎಲ್ಲಿ ಹೋಗಿತ್ತ ರೀ ಅದು ಗೊತ್ತಾಗಲ್ಲ ರೀ ನಿಮಗೆ ಈಗ ನಮಗೆ ಈಗ ಬೀಮ್ಸ್ ಒಳಗೆ ರಿಪೋರ್ಟ್ ತಪ್ಪು ನಿಮ್ಮದು ರಿಪೋರ್ಟ್ ತಪ್ಪು ಯಾವ ತಪ್ಪು ಹೇಳಿ ಸರ್ ಅಂತ ಕೇಳತ್ತಿದಿರಲ್ಲ ಸರ್ ಪರಿಹಾರ ಈಗ ನಾ ಕಳಿಸಿದ್ದೈತಲ್ಲ ಅದು ಇಲ್ಲಿ ಪಾಸಿಟಿವ್ ಬಂದ ನೀವು ನೆಕ್ಸ್ಟ್ ಡೇ ಹೋಗಿ ಅಂತ ತಪಾಸ್ ಮಾಡ್ಕೊಂಡ್ರಿ ಅದನ್ನ ನಿಮ್ಗೆ ಹೇಳೋ ಪ್ರಕಾರ ನೀವು ಕಳಿಸಿದ್ರಿ ಗಪ್ಪ ಗಪ್ಪನ ನೀವು ಕಳಿಸಿ ನೀವು ಕಳಿಸಿರಿ ನಾವು ಹೋಗಿ ಮಾಡ್ಕೊಂಡಿಲ್ಲ ಸ್ಯಾಂಪಲ್ ಅಂದ್ರೆ ಸ್ಯಾಂಪಲ್ ನಾ ಬೀಮ್ಸ್ ಗೆ ನೀವು ಕಳಿಸಿರಿ ಬೀಮ್ಸ್ ಗೆ ಯಾರು ಕಳಿಸಾರಿ ಇಲ್ಲಿ ಆಂಬ್ಯುಲೆನ್ಸ್ ನಾಗ ಹೋಗೇನ್ರಿ ಬೀಮ್ಸ್ ಗೆ ಗಪ್ಪನ ಏನ ಗಪ್ಪ ಹಾ ಹೇಳ್ರಿ ಸರ್ ಹಾ ಸ್ಯಾಂಪಲ್ ನೀವು ಕಳಿಸಿರಿ ನೀವು ಅಲ್ಲೇ ತಗೋ ಹೌದು ನಿಮ್ಮನ್ನ ನಾ ಕಳಿಸ್ಕೊಟ್ಟೆ ಹಾ ನಿಮ್ಗೆ ತೊಂದರೆ ಇತ್ತು ಬೆಳಗಾವ್ ಬೇಕಂತ ನಾ ಕೊಟ್ಟು ಕಳಿಸಿದ್ರಿ ಹೌದಾ ಆದ್ರೆ ಮಾಡಿದ್ರಿ ನಾವು ಹಾ ಹಾ ರೀ ಏನಿಲ್ಲ ಮಾಡಿರಿ ಮಾಡಿ ಮಾಡಿದೀವ ಅದಕ್ಕಾರೆ ಸ್ವಲ್ಪ ಹಸ್ತಕ್ಷೇಪ ಮಾಡ್ರಿ ಅದು ಮಾಡಿರ್ಲಿಲ್ಲ ಕಳಿಸಿದ್ರಿ ಅಲ್ಲಿ ಹೋಗಿ ಅವ್ರು ಮತ್ತೆ ಸಾರ್ತು
ಗಪ್ಪಣ ಏನ ಗಪ್ಪ ಸರ್ ಹೇಳ್ರಿ ಅಣ್ಣ ಒಂದ್ ಮಿನಿಟ್ ಕೇಳು ಈಗ ನಮ್ ರಿಪೋರ್ಟ್ ಫಸ್ಟ್ ಈ ಫಸ್ಟ್ ನಾವ್ ಏನ್ ರಿಯಾಕ್ಷನ್ ತಗೋಬೇಕ ಏನೋ ತ್ರಾಸ ಇದ್ದಾರೆ ಉಪಚಾರ ಕೊಡ್ಬೇಕು ಹೊಟ್ಟೆಲ್ ಇದ್ದಾರೆ ಮತ್ತೆ ಮುಂದಿನ ಚಿಕಿತ್ಸೆ ಕಳಿಸ್ಬೇಕಾಗ್ತದೆ ಅಂತ ಇವ್ರು ನಾರ್ಮಲ್ ಇದ್ರ ಅಂದ್ರೆ ಅದಕ್ಕೆ ಏನ್ ಮಾಡಕ್ ಅನ್ನೋದು ಹೇಳೋದಿರ್ತೈತಿ ಅದ್ರ ಸಲುವಾಗಿ ಎಲ್ಲಾರನ್ನೂ ಹಚ್ಚಿ ಕೇಳಾಗ್ತದೆ ನಾ ಹೇಳಿದ್ರಿ 15ನೇ ತಾರೀಕು 14ನೇ ತಾರೀಕು ನಾ ಏನು ಟ್ರೀಟ್ಮೆಂಟ್ ತಗೊಂಡಿದ್ರಿ ರಿಪೋರ್ಟ್ ಹಂಗೆ ಚೇಂಜ್ ಆದ್ರಿ ಸರ್ ಈಗ ನೀವು ಟ್ರೀಟ್ಮೆಂಟ್ ಕೊಡ್ತಿರೋ ಇಲ್ಲೋ ಅನ್ನೋದು ಪ್ರಶ್ನೆ ಇಲ್ರಿ ಇಲ್ಲಿ ರಿಪೋರ್ಟ್ ಎರಡೆರಡು ತರ ಹೆಂಗ್ ಬರ್ತಾವ್ರಿ ಅನ್ನೋದು ಅಷ್ಟೇ ಪ್ರಶ್ನೆ ಐತ್ರಿ ಇಲ್ಲಿ ನಿಮಗೆ ನೀವು ಚಲೋ ಅಂತ ಕೊಡ್ತೀರಿ ಕ್ಯಾಟ್ ಕೊಡ್ತೀರಿ ಅಂತ ಹೇಳತ್ತಿಲ್ರಿ ಅದರಿ ಸರ್ ನಿಮಗೆ ಅಧಿಕಾರ ಐತ್ರಿ ಇದು ಹೆಂಗ್ ಬರ್ತೈತ್ರಿ ಅಂತ ಕೇಳೋ ಅಧಿಕಾರ ಐತ್ರಿ ಸರ್ ನಿಮಗೆ ಇಲ್ಲಿ ಸರ್ ನೀವು 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 ಪ್ರಶ್ನೆ ಮಾಡ್ಬೇಕು ಸರ್ ಅತನಾಗ ಅತನಾಗ ಡಾಕ್ಟರ್ ಇದ್ದವ್ರ ನೀವು ಅಧಿಕಾರ ಐತ್ರಿ ಸರ್ ನಿಮಗೆ ನೀವು ಕೇಳೋ ಅಧಿಕಾರ ಐತ್ರಿ ಸರ್ ನಮಗೆ ಅಧಿಕಾರ ಇಲ್ರಿ ಅದು ನೀವು ಹಿಂಗ ಅಲ್ಲಿದ ಹಂಗ ಬಂದೈತ್ರಿ ಇಲ್ಲಿದ ಹಿಂಗ ಬಂದೈತ್ರಿ ನೀವು ಹೆಂಗ ಏನು ಹಿಂಗ ಕೊಡ್ಲತ್ತರಿ ನೀವು ಹೆಂಗ ಕೊಡ್ಲತ್ತರಿ ಕೇಳ್ಬೇಕ್ರಿ ಸರ್ ಸರ್ ಏನ್ ಇದು ಇದು ಮಾತಲ್ರಿ ಸರ್ ಆ ತರ ಬರ್ತೈತಿ ಅಂದ್ರೆ ಅದು ಮಾತಲ್ರಿ ಸರ್ ನಿಮ್ದು ಇದು ತಪ್ಪಾದತ್ರಿ ಸರ್ ನಿಮ್ ಕಡೆ ಕೋವಿಡ್ ಬಗ್ಗೆ ನನಗೆ ಗೊತ್ತಿರೋದು ಸ್ವಲ್ಪ ಕೋವಿಡ್ ಬಗ್ಗೆ ತಿಳಿಲಾರ್ದಿನ ಜಗತ್ತಿಗೆ ಬಾಳತಿ ಸರ್ ತಿಳಿಲಾರ್ದು ಬ್ಯಾಡ್ರಿ ರಿಪೋರ್ಟ್ ಎರಡು ತರ ಬರ್ಬೇಕು ಏನ್ ಒಂದ ತರ ಬರ್ಬೇಕು ಹೇಳ್ರಿ ಸರ್ ಶಾಪದ್ರಿ ನಂದೊಂದು ಟೆಸ್ಟ್ ಮಾಡಿದ್ದ ಮತ್ತೊಮ್ಮೆ ಟೆಸ್ಟ್ ಮಾಡಿದ ಮತ್ತೊಮ್ಮೆ ಟೆಸ್ಟ್ ಮಾಡಿದ ಬೇರೆ ಬೇರೆ ಹೆಂಗ್ ಬರ್ತಾವ್ರಿ ಸರ್ ಸರ್ ಹೇಳ್ಬೇಕ್ರಿ ಆನ್ಸರ್ ಕೊಡ್ಬೇಕ್ರಿ ಸರ್ ಹಾರಿ ಒಪ್ಕೋತೀವ್ರಿ ಸರ್ ನೀವ್ ಹೇಳ್ರಿ ಅದ್ ತಪ್ಪ ಆದ್ರಿ ಸರ್ ಸರ್ ನೀವು ಮಾತಾಡೋ ಮಾತಾಡಲ್ರಿ ನೀವು ಬೇಕಾದ್ರೆ ನೀವು ತಪ್ಪು ಮಾತಾಡ್ಲತ್ತರ ನೀವು ನಾವು ಹೇಳತ್ತಿದ್ರ ಸರ್ ಐ ಸಿ ಎಮ್ ಆರ್ ಒಳಗೆ ಬೇರೆ ಬೇರೆ ಬರ್ತಾವ್ ಹೇಳತ್ತಿಲ್ರಿ ನೀವು ಅದ್ ಕೇಳೋ ಅಧಿಕಾರ ಐತಿಲ್ರಿ ಸರ್ ನಿಮಗೆ ಹೆಂಗ್ ಬರ್ಬ ಈಗ ಶಾಪ್ ಒಂದ ಪಾಸಿಟಿವ್ ಬರ್ತಾವ್ ಇರ್ಲಿಕ್ಕಂದ್ರೆ ನೆಗೆಟಿವ್ ಬರ್ತೈತ್ರಿ ಎರಡು ಬೇರೆ ಬೇರೆ ಹೆಂಗ್ ಬರ್ತಾವ್ರಿ ಸರ್ ಅದ ಪ್ರಶ್ನೆ ಐತಿಲ್ರಿ ಒಂದ್ ದಿವಸ ಸರ್ ಅಲ್ರಿ ಸರ್ ಅವ ಒಪ್ಕೊಂಡ್ರಿ ನಿಮ್ ಅವ್ರ ನೆಗೆಟಿವ್ ಅತ್ತ ಕಳಿಸಿದ್ರಿ ಸರ್ ಎಂಟು ದಿವಸ ಇಲ್ಲಿ ಬಂದಿವ್ರಿ ಇಲ್ಲಿ ಬೇಕಾದಲ್ಲಿ ತಿರುಗಾಡಿರ್ತಾನೆ ಎಂಟು ದಿವಸ ಅವ್ನು ಕೊರೋನ ನಮಗೆ ಹರಡ್ಬಿಡತ್ರಿ ಮನ್ಯಾಗವ್ರು ಹರಡ್ಬೇಕು ಊರೆಲ್ಲ ತಿರುಗಾಡ್ತಾರೆ ಮನ್ಯಾಗ ವ್ಯಾಪಾರ ಮಾಡ್ತಾರೆ ಮನ್ಯಾಗ ಹೊಲ್ದಂದ ತಂದು ಕೇಸಂದ್ರೆ ಅವ್ರಿಗೆಲ್ಲ ಹರಡ್ತೈತಿಲ್ರಿ ಮತ್ತೆ ಇದು ಪಾಸಿಟಿವ್ ಬಂದ್ರೆ ಅವ್ರಿಗೆಲ್ಲ ಹರಡ್ಬೇಕಲ್ಲ ಸರ್ ಹರಡ್ಲಾಕ್ ಬಿಡವ್ರಿ ಯಾರ್ರಿ ನೆಗೆಟಿವ್ ಅತ್ ಬಂದೈತ್ರಿ ವಿಷಯ ಮುಗಿತಿರ್ಲ ಸರ್ ಅಂದಿಲ್ರಿ ಸರ್ ಇಲ್ಲಿಲ್ಲ ಅಂದಿಲ್ರಿ ಸರ್ ಅಂದಿಲ್ರಿ ಸರ್ ಅವ್ರ ಅಂದೇ ಇಲ್ರಿ ಸರ್ ಅಂದೇ ಇಲ್ರಿ ಅವ್ರ ಈಗ ಏನ್ ಮಾಡ್ಬೇಕ್ರಿ ಸರ್ ಸರ್ ನಾಲ್ಕೈದು ಕಾಲ್ ಬಂದವ್ರಿ ಎಲ್ಲಾರಿ ಆನ್ಸರ್ ಮಾಡಿದ್ರಿ ಈಗ ಲಾಸ್ಟ್ ಕಾಲ್ ಬ್ಯಾಸರ್ ಬಂದಿತ್ತರಿ ಸರ್ ಮಾತಾಡಿ ಮಾತಾಡಿ ಅದಕ್ಕೆ ಒದರಾಡ್ಯಾನವ್ರ ನಿಮ್ಗ ಸರ್ ಒಂದ್ ಕಾಲ್ ಮಾಡಿನ್ರಿ ನಾ ಬೆಳಗಾವ್ದಂದ ಪರಿಸ್ಥಿತಿ ಏನೇನೈತಿ ಒಂದ್ ಕಾಲ್ ಮಾಡಿನ ಗೊತ್ತೈತನ್ರಿ ಸರ್ ಒಂದ್ ಪಾಟೀಲ್ ಸರ್ ಅಣ್ಣಪ್ಪ ಮಕ್ಕನ ಹಿಂಗ್ ಮಾತಾಡ್ದು ಸರ್ ಇಲ್ಲಿ ಟ್ರೀಟ್ಮೆಂಟ್ ಚಲೋ ಇಲ್ಲ ಅದ್ ನಾನು ಮಾತಾಡಿನ್ ಸರ್ ಅಲ್ಲೇ ಹಂಗೈತ್ರಿ ಸರ್ ಸ್ಯಾನಿಟೈಸರ್ ಯೂಸ್ ಮಾಡಲ್ರಿ ಬೆಡ್ಗೆ ಬೇಕಾದ ಅದ ಪೇಷಂಟ್ ಹೋಯ್ತಾರ್ರಿ ಪಾಸಿಟಿವ್ ಇದ್ದದ ಮತ್ತೆ ಅಲ್ಲೇ ಐದು ನಿಮಿಷನಾಗ ಮತ್ತೊಂದು ತರ್ತಾರ್ರಿ ಅಲ್ಲಿ ಪಾಸಿಟಿವ್ ಆಲತ್ತವ್ರಿ ಸರ್ ಇಲ್ಲ
ಸ್ಯಾನಿಟೈಸರ್ ನೀವರ ಹೊಡ್ಕೊರ ತಿಳಿದಿಲ್ಲರಿ ಸರ್ ಅವರು. ಅದ ರೀ ಸರ್ ಒಂದರ ಇರ್ಲಿಕ್ಕ ಎರಡ್ರೆ ಕಾಲ್ ಬರ್ಬೇಕ್ರಿ ಸರ್. ಈಗ ಕಂಟಿನ್ಯೂ ಐದಾರ ಕಾಲ್ ಬರೋಣ, ಎಷ್ಟು ಮನುಷ್ಯ ಪೇಷನ್ಸ್ ಇರ್ತೈತಿಲ್ಲ ಸರ್. ಬೆಳಗಾವಿಂದ ಅಲ್ರಿ ಸರ್, ಅತನಿದ ಹತ್ಯಾರ ರೀ. ಸರ ಒಬ್ಬಗ ಪಾಸಿಟಿವ್ ಬಂದಿತ್ತಂದ್ರ ಸರ ನಿಮ್ದು ಕೆಲಸ ಐತ್ರಿ ಅದ. ಅಂತ ಒಬ್ಬ ಪೇಷಂಟ್ಗೆ ನಾಲ್ಕು ನಾಲ್ಕು ಸರ ಕಾಲ್ ಮಾಡಿದ್ರಿ. ನೀವು ಹೇಳುತ್ತ ಬೇರೆ ಸರ್, ನಾಲ್ಕು ನಾಲ್ಕು ಕಾಲ್ ಬರ್ತಾವ, ಐದೈದು ಕಾಲ್ ಬರ್ತಾವ ಹೇಳುತ್ತ ಬೇರೆ ಸರ್. ನಾವು ಕರೆಕ್ಟ್ ಸ್ವಲ್ಪ ಮಾತಾಡ್ತೀವ್ರಿ. ಕಚ್ಚಾ ಪೇಪರ್ ಮೇಲೆ ಬರೆದು ಕೊಡ್ತಾರೆ, ಅದು ಏನಪ್ಪ ಏನದು ರಿಪೋರ್ಟ್ ಅಂತಾರನ್ರಿ. ಇದ್ರೊಳಗೆ ತೆಗಿಯೋಣ, ಇದ್ರೊಳಗೆ ಫಸ್ಟ್ನೇದು ಐತೆ ನೋಡಿ. ಆ ಕಚ್ಚಾ ಪೇಪರ್ ಮೇಲೆ ಬರೆದು ಕೊಡ್ತಾರೆ, ಅದು ರಿಪೋರ್ಟು ಅಲ್ರಿ ಸರ್. ಅದು ಸರ್ ಹಂಗಂತೂ ನಾವು ಕಂಟಿನ್ಯೂ ಅದೀವ್ರಿ ಸರ್, ಮಾರ್ಚ್ ಹಿಡ್ಕೊಂಡು ಅದೀವ್ರಿ ನಾವು, ಮಾರ್ಚ್ ಹಿಡ್ಕೊಂಡು ಅದೀವ್ರಿ ಸರ್. ನೀವು ಹೇಳ್ರಿ, ನಮಗೂ ಮನವೀತಿ ಐತ್ರಿ ಸರ್. ನಾವು ಹೆಂಗಿರ್ಬೇಕು ಓದೈತ್ರಿ, ಇರ್ತೀವ್ರಿ ಸರ್. ಎರಡೆರಡು ರಿಪೋರ್ಟ್ ಬರೋಣ, ನಮಗೂ ಪ್ರಾಬ್ಲಮ್ ಆಯ್ತ್ರಿ ಸರ್. ಕಲ್ಪವೃಕ್ಷ ಆರೋಗ್ಯಧಾಮ ಹೆಲ್ತ್ ಕೇರ್ ಸೆಂಟರ್. ನಮ್ಮಲ್ಲಿ ಬುದ್ಧಿಮಾಂದ್ಯತೆ, ಆಲ್ಝೈಮರ್ಸ್, ಪಾರ್ಕಿನ್ಸನ್ಸ್, ಮಾನಸಿಕ ಮತ್ತು ದೈಹಿಕ ಪುನರ್ವಸತಿ, ಪಾರ್ಶ್ವವಾಯು ಮುಂತಾದ ಸಮಸ್ಯೆಗಳಿಗೆ ವಾರದ ಎಲ್ಲಾ ದಿನಗಳಲ್ಲಿ ಚಿಕಿತ್ಸೆ ನೀಡಲಾಗುತ್ತದೆ. ಸುಂದರವಾದ ಪರಿಸರದಲ್ಲಿರುವ ನಮ್ಮ ಆರೋಗ್ಯ ಧಾಮವು ಸ್ವಚ್ಛ ಮತ್ತು ಉತ್ತಮವಾದ ಕೊಠಡಿಗಳನ್ನು ಹೊಂದಿದ್ದು ಶುಚಿಯಾದ ಊಟ ವಸತಿಯ ವ್ಯವಸ್ಥೆ ಇದೆ. ನಿಮ್ಮೆಲ್ಲಾ ಸಮಸ್ಯೆಗಳಿಗೆ ನಮ್ಮಲ್ಲಿದೆ ಉತ್ತಮ ಪರಿಹಾರ. ಕಲ್ಪವೃಕ್ಷ ಆರೋಗ್ಯಧಾಮ ಹೆಲ್ತ್ ಕೇರ್ ಸೆಂಟರ್, ಕೆಂಗೇರಿ, ಮೈಸೂರು ರೋಡ್ ಮತ್ತು ರಿಂಗ್ ರೋಡ್, ಬಾಣಸವಾಡಿ. ಮೊಬೈಲ್ ನಂಬರ್ 9483342695, 9632983695, 9448244695, ಅನದರ್ ನಂಬರ್ 9482302695. ಕಲ್ಪವೃಕ್ಷ ಆರೋಗ್ಯಧಾಮ ಹೆಲ್ತ್ ಕೇರ್ ಸೆಂಟರ್. ನಮ್ಮಲ್ಲಿ ಬುದ್ಧಿಮಾಂದ್ಯತೆ, ಆಲ್ಝೈಮರ್ಸ್, ಪಾರ್ಕಿನ್ಸನ್ಸ್, ಮಾನಸಿಕ ಮತ್ತು ದೈಹಿಕ ಪುನರ್ವಸತಿ, ಪಾರ್ಶ್ವವಾಯು ಮುಂತಾದ ಸಮಸ್ಯೆಗಳಿಗೆ ವಾರದ ಎಲ್ಲಾ ದಿನಗಳಲ್ಲಿ ಚಿಕಿತ್ಸೆ ನೀಡಲಾಗುತ್ತದೆ. ಸುಂದರವಾದ ಪರಿಸರದಲ್ಲಿರುವ ನಮ್ಮ ಆರೋಗ್ಯ ಧಾಮವು ಸ್ವಚ್ಛ ಮತ್ತು ಉತ್ತಮವಾದ ಕೊಠಡಿಗಳನ್ನು ಹೊಂದಿದ್ದು ಶುಚಿಯಾದ ಊಟ ವಸತಿಯ ವ್ಯವಸ್ಥೆ ಇದೆ. ನಿಮ್ಮೆಲ್ಲಾ ಸಮಸ್ಯೆಗಳಿಗೆ ನಮ್ಮಲ್ಲಿದೆ ಉತ್ತಮ ಪರಿಹಾರ. ಕಲ್ಪವೃಕ್ಷ ಆರೋಗ್ಯಧಾಮ ಹೆಲ್ತ್ ಕೇರ್ ಸೆಂಟರ್, ಕೆಂಗೇರಿ, ಮೈಸೂರು ರೋಡ್ ಮತ್ತು ರಿಂಗ್ ರೋಡ್, ಬಾಣಸವಾಡಿ. ಮೊಬೈಲ್ ನಂಬರ್ 9483342695, 9632983695, 9448244695, ಅನದರ್ ನಂಬರ್ 9482302695.
ರಾಘವೇಂದ್ರ ಜ್ಯೋತಿಷಾಲಯ ಕಷ್ಟಕಾಲದಲ್ಲಿ ಕಾಮಧೇನು ನಿಮ್ಮ ಸಮಸ್ಯೆಗಳಿಗೆ ಇಲ್ಲಿದೆ ಪರಿಹಾರದ ಮಾರ್ಗ ಮಂದಿರ ಶ್ರೀ ರಾಘವೇಂದ್ರ ಜ್ಯೋತಿಷಾಲಯ ಪಂಡಿತ್ ಶ್ರೀ ಪಿಎಂ ಶರ್ಮಾ ನಂಬಿಕೆ ಇಲ್ಲದಿದ್ದರೆ ಅಮೃತ ಕೂಡ ವಿಷವಾಗುತ್ತದೆ ಕಷ್ಟ ನಷ್ಟ ಎಲ್ಲರ ಜೀವನದಲ್ಲಿ ಇರುತ್ತದೆ ದೇವರ ಶಕ್ತಿಯ ಮುಂದೆ ಯಾವ ಶಕ್ತಿಯೂ ದೊಡ್ಡದಲ್ಲ ಆದರೆ ಸಮಸ್ಯೆಗಳಿಗೆ ಅದರದೇ ಆದ ಪರಿಹಾರ ಇರುತ್ತದೆ ನಿಮ್ಮ ಯಾವುದೇ ಸಮಸ್ಯೆಗಳಿಗೆ ಕೆಲವೇ ದಿನಗಳಲ್ಲಿ ಪರಿಹಾರ ಶತಸಿದ್ಧ ಸಮಸ್ಯೆಗಳಾದ ವಿದ್ಯೆ ಉದ್ಯೋಗ ಆರೋಗ್ಯ ಸಂತಾನ ಸಾಲಬಾಧೆ ವ್ಯಾಪಾರ ಹಣಕಾಸು ಮದುವೆ ದಾಂಪತ್ಯ ಕಲಹ ಪ್ರೇಮ ವಿಚಾರ ಕೋರ್ಟ್ ಕೇಸ್ ರಾಜಕೀಯ ಹಾಗೂ ಇನ್ನಿತರ ಕಠಿಣ ಗುಪ್ತ ಸಮಸ್ಯೆಗಳಿಗೆ ಕೆಲವೇ ದಿನಗಳಲ್ಲಿ ಪರಿಹಾರ ಮಾಡಿಕೊಡುತ್ತಾರೆ ವಿಶೇಷ ಸೂಚನೆ ಧನವಶ ಜನವಶ ಶತ್ರುನಾಶ ಸ್ತ್ರೀ ಪುರುಷ ಪ್ರೇಮ ಸ್ತಂಭನ ದಿಗ್ಬಂಧನ ಉಚ್ಚಾಟನಾದಂಥ ಸಮಸ್ಯೆಗಳಿಗೆ ಶ್ರೀ ರಾಘವೇಂದ್ರ ಸ್ವಾಮಿಯ ಸರ್ವಾಭಿಷ್ಟ ಸಿದ್ಧಿಯ ದೈವಿಕ ಪೂಜಾ ಶಕ್ತಿಯಿಂದ ಪರಿಹಾರ ಶತಸಿದ್ಧ ಶ್ರೀ ರಾಘವೇಂದ್ರ ಜ್ಯೋತಿಷಾಲಯದಿಂದ ನಿಮ್ಮ ಸಮಸ್ಯೆಗಳಿಗೆ ದೂರವಾಣಿಯ ಮುಖಾಂತರ ಪರಿಹಾರ ಖಚಿತ ಪಂಡಿತ್ ಪಿಎಂ ಶರ್ಮಾ ದೂರವಾಣಿ ಸಂಖ್ಯೆ 9731256246 9731256246 ಆರೋಗ್ಯ ನಿರ್ವಹಣೆ ಸಂಸ್ಥೆ ಒಂದು ವರ್ಷದಲ್ಲಿ ಉಚಿತ ತರಬೇತಿ ಗ್ರಾಮೀಣ ಬಾಲಕಿಯರಿಗೆ ನರ್ಸಿಂಗ್ ಸಹಾಯಕಾರಿಯಾಗಿದೆ ಹಳ್ಳಿಗಳು ಭಾರತದ 72% ಮತ್ತು ಈ ಗ್ರಾಮಗಳನ್ನು ಹೊರತುಪಡಿಸಿ ಭಾರತವು ಪ್ರಗತಿ ಹೊಂದಲು ಸಾಧ್ಯವಿಲ್ಲ ಭವಿಷ್ಯದ ಭಾರತದ ತಯಾರಕರು ಆಗಿರುವ ನಮ್ಮ ಗ್ರಾಮಸ್ಥರಿಗೆ ವಿಶೇಷವಾಗಿ ಗ್ರಾಮೀಣ ಯುವತಿಯರಿಗೆ ಅವಕಾಶಗಳು ಲಭ್ಯವಾಗಬೇಕು ಈ ಗ್ರಾಮೀಣ ಬಾಲಕಿಯರಿಗೆ ನರ್ಸಿಂಗ್ ಸಹಾಯಕ ತರಬೇತಿಯನ್ನ ಆಯ್ಕೆ ಮಾಡಲಾಗಿದೆ ಏಕೆಂದರೆ ಈ ತರಬೇತಿಯ ಅವಧಿ ಕೇವಲ 1 ವರ್ಷ ಮತ್ತು ತರಬೇತಿ ಮುಗಿದ ಕೂಡಲೇ ಉದ್ಯೋಗವನ್ನು ಹುಡುಕುವ ವ್ಯಾಪ್ತಿ ವಿಸ್ತಾರವಾಗಿದೆ ವೃತ್ತಿ ಜೀವನವನ್ನ ಮುಂದುವರಿಸಲು ಆಸಕ್ತಿ ಹೊಂದಿರುವ ವ್ಯಕ್ತಿಗಳಿಗೆ ತರಬೇತಿ ಅತ್ಯುತ್ತಮ ಅವಕಾಶವಾಗಿದೆ ಅವರ ವೈಯಕ್ತಿಕ ಜೀವನದಲ್ಲಿ ಅವರು ಯಾವುದೇ ತೊಂದರೆಗಳು ಚಿಂತೆಗಳು ಮತ್ತು ದುಃಖಗಳನ್ನು ಎದುರಿಸುವುದಿಲ್ಲ ಅವರು ಉದ್ಯೋಗದಲ್ಲಿ ಇರುವ ಕಾರಣ ಭವಿಷ್ಯದಲ್ಲಿ ಅವರ ಸಂಗಾತಿಯೂ ಸಹ ಅವರನ್ನು ಗೌರವಿಸುತ್ತಾರಾ ಮತ್ತು ಗೌರವದಿಂದ ವರ್ತಿಸುತ್ತಾರಾ ಸಿದ್ಧಾಂತ ತರಗತಿಗಳ ಜೊತೆಗೆ ಕ್ರಮೇಣ ಈ 30 ವಿದ್ಯಾರ್ಥಿಗಳಿಗೆ ಬ್ಯಾಂಡೇಜಿಂಗ್ ಹೊಲಿಗೆ ನಿರ್ವಹಣೆ ರೆಕಾರ್ಡಿಂಗ್ ಇಸಿಜಿ ಮಾನಿಟರಿಂಗ್ ಪಲ್ಸ್ ಇತ್ಯಾದಿಗಳನ್ನು ನಿರ್ವಹಿಸಲು ಪ್ರಾಯೋಗಿಕವಾಗಿ ತರಬೇತಿ ನೀಡಲಾಗುತ್ತದೆ ಮತ್ತು ವಿವಿಧ ಔಷಧಿಗಳ ಹೆಸರಿನೊಂದಿಗೆ ಪರಿಚಿತರಾಗುತ್ತಾರೆ ತರಬೇತಿಯಲ್ಲಿ ಆಯ್ಕೆಯಾದ 30 ಮಹಿಳಾ ಅಭ್ಯರ್ಥಿಗಳಿಗೆ ಉಚಿತ ಊಟ ಮತ್ತು ವಸತಿ ನೀಡಲಾಗುವುದು ಹಾಗೂ ಸ್ಟೈಪೆಂಡ್ ಸಹ ನೀಡಲಾಗುವುದು ಈ ಹುದ್ದೆಗೆ ಅರ್ಜಿ ಸಲ್ಲಿಸಲು ಹೆಚ್ಚಿನ ವಿವರಗಳಿಗಾಗಿ ಸರ್ಕಾರಿ ಮಾನ್ಯತೆ ಪಡೆದ ಸಂಸ್ಥೆಯು